पावनने सनकादि सज्जन निकर दाता कथन करना कामुदानत जनव गदुगिन वीर नारायणा कामुदानत जनव गदुगिन वीर नारायणा कर सिदनु भूपते मुरहरना द्रुपदना युधिष्ठिर नर कोदर भीष्म गुर कृप कर्ण शकुनि गणा ಎರಡು ಭಾಗವ ಮಾಡಿ ವಿಷ್ಣು ಭರೆಯ ರಾಜವನು ಭಯರಾಯರು ಹೊರ ಹೋಗದೆ ಪಾಲಿಸಲಿ ಪಥದೊಳಗ ನಥನ ಪರವ ಅಂಧನೃ ಧರ್ಮ ಬಂಧುಗಳೇ, ಕುಮಾರವ್ಯಾಸನ ಆದಿಪರ್ವದ 18ನೇ ಸಂಧಿಯಲ್ಲಿ ನಾವಿದ್ದೇವೆ. ಕಳೆದ ಸಂಚಿಕೆಯಲ್ಲಿ ಏಕಚಕ್ರ ನಗರದಲ್ಲಿ ಬಕಾಸುರವಧೆ, ಅಲ್ಲಿಂದ ಹೊರಟು ಧೌಮ್ಯರ ಮಾರ್ಗದರ್ಶನದೊಂದಿಗೆ ಪಾಂಚಾಲದ ಪ್ರವೇಶ, ದ್ರೌಪದಿ ಸ್ವಯಂವರ, ವೇದವ್ಯಾಸರ ಮಾರ್ಗದರ್ಶನ ದ್ರೌಪದಿ ಪಂಚವಲ್ಲಭೆಯಾಗುವುದಕ್ಕೆ, ಅಲ್ಲಿಂದ ವಿದುರನ ಮೂಲಕವಾಗಿ ಅವರನ್ನು ಕರೆಸಿ ಹಸ್ತಿನಾವತಿಯಲ್ಲಿ 5 ವರ್ಷಗಳ ಕಾಲ ಅವರು ಕೂಡು ಕುಟುಂಬದಲ್ಲಿ ಜೊತೆಯಾಗಿದ್ದರು. ಒಳಗಿನಿಂದ ಒಂದು ವಿರಸ ಆ ಕುಟುಂಬದಲ್ಲಿತ್ತು, ಅದು ಸರಸವಾಗಿ ಸಮರಸವಾಗಿ ಇರಲಿಲ್ಲ. ಹಾಗೆ ರಾಜ್ಯವನ್ನು ವಿಭಜನೆ ಮಾಡಿ ಪಾಂಡವರಿಗೆ ಪ್ರತ್ಯೇಕವಾದಂತಹ ರಾಜ್ಯ ವ್ಯವಸ್ಥೆ ಮಾಡಿದರೆ ಎಲ್ಲವೂ ಚೆನ್ನಾಗಿ ಆದೀತು ಎನ್ನುವುದು ಧೃತರಾಷ್ಟ್ರನ ಕಲ್ಪನೆ. ಅಂಧ ನೃಪತಿ ದೃಷ್ಟಿಹೀನನಾದರೂ ಬುದ್ಧಿಹೀನನಲ್ಲ, ತನ್ನ ಮಕ್ಕಳ ಕುರಿತಾದ ಮೋಹ ಇತ್ತವನಿಗೆ, ಇದು ಪ್ರಧಾನ. ಭೀಷ್ಮರತ್ರ ಅವ ಹೇಳ್ತಾನೆ, ಇದು ಒಳ್ಳೆಯದಲ್ವ ಜಯ, ಒಂದು ಸಾಮರಸ್ಯವರಲ್ಲಿ ಇರಲಿಲ್ಲ, ದ್ವೇಷ ಅಸೂಯೆಗಳು ಇತ್ತು. ಊರಿನಲ್ಲಿ ಒಂದು ಮಾತಿದೆ, ಊಟಕ್ಕೆ ಕುಳಿತುಕೊಳ್ಳುವಾಗಲೂ 5 ಜನ ಪಾಂಡವರು ಬೇರೆ, 100 ಜನ ಕೌರವರು ಬೇರೆ ಬೇರೆ ಪಂಕ್ತಿಯಲ್ಲಿ ಕುಳಿತುಕೊಳ್ತಿದ್ರು ಅಂತೊಂದು ಮಾತಿದೆ. ಕೃಷ್ಣನಿಂದ ತೊಡಗಿ, ಕೃಷ್ಣ ಆಗಲೇ ಪ್ರಭಾವಿಯಾಗಿದ್ದಾನೆ, ಪಾಂಡವರ ಜೀವನ ರಂಗವನ್ನು ಕೃಷ್ಣ ದ್ರೌಪದಿ ಸ್ವಯಂವರದ ನಂತರ ಅವ ಪ್ರವೇಶಿಸುವಂಥದ್ದು. ಅಲ್ಲಿವರೆಗೆ ಪಾಂಡವರ ಮತ್ತು ಕೃಷ್ಣನ ಭೇಟಿ ನಮಗೆ ಎಲ್ಲಿಯೂ ಕಾಣುವುದಿಲ್ಲ. ದ್ರೌಪದಿ ಸ್ವಯಂವರಕ್ಕೆ ಬಂದ ಕೃಷ್ಣ ಕುಮಾರನ ಮನೆಗೆ ಬಂದು ದ್ರುಪದನ ಅರಮನೆಯಲ್ಲಿ ಸಮಾಲೋಚನೆ ಇತ್ಯಾದಿ ಜೊತೆಯಾಗಿ ಆಗ್ತದೆ. ಅವರು ಹಸ್ತಿನಾವತರ ಜೊತೆಗೆ ವರೆಗೆ ಬಂದಂತಹ ಕೃಷ್ಣ ದ್ವಾರಕೆಗೆ ಹೋಗುವಂಥದ್ದು. ಇಲ್ಲಿ ಕೃಷ್ಣ ದ್ರುಪದ ಇವರನ್ನೆಲ್ಲ ಕರೆಸ್ತಾನೆ. ಹಾಗೆ ಎಲ್ಲರೂ, ಧರ್ಮರಾಯ, ಭೀಮಾರ್ಜುನ, ಪಾಂಡವರು, ಶಕುನಿ, ಕೃಪಾ, ದ್ರೋಣ, ಎಲ್ಲ ಹಿರಿಯರು, ಕುಟುಂಬದ ಹಿರಿಯರು, ಗುರುಗಳು, ಮಾರ್ಗದರ್ಶಕರು ಅವರನ್ನು ಕರೆದು 2 ವಿಭಾಗ ಮಾಡ್ತಾನೆ. ಧರ್ಮರಾಯ ಬಹಳ ಸಜ್ಜನ, ಯಾವುದನ್ನು ಆಕ್ಷೇಪಿಸುವುದಿಲ್ಲ. ಅರ್ಹತೆಯಿಂದ, ಯೋಗ್ಯತೆಯಿಂದ, ಸ್ಥಾನಮಾನದಿಂದ ಜ್ಯೇಷ್ಠತ್ವ ಇದೆ, ಶ್ರೇಷ್ಠತ್ವ ಇದೆ, ಎಲ್ಲ ಧರ್ಮರಾಯನಿಗಿದೆ. ನಿಜವಾಗಿ ಧರ್ಮರಾಯ ಹಸ್ತಿನಾವತಿಯಲ್ಲಿ ಇರಬೇಕಾದವ ಇಲ್ಲ. ದೊಡ್ಡಪ್ಪ ಏನನ್ನು ಕೊಡ್ತಾನೆ ಅದನ್ನು ತಾನು ಅನುಭವಿಸುವುದಕ್ಕೆ ಸಿದ್ಧನಿದ್ದೇನೆ. ಇದು ಪಾಂಡವರು
ಅಪೇಕ್ಷೆಪಟ್ಟ ರಾಜ್ಯ ವಿಭಜನೆ ಅಲ್ಲ ಪಾಂಡವರ ಸಾಮರ್ಥ್ಯ ಪ್ರಜೆಗಳು ಪಾಂಡವರಲ್ಲಿ ತೋರುತ್ತಿರುವಂತ ಪ್ರೀತಿ ಅನುರಾಗ ಇದನ್ನು ಕಂಡು ಇದು ಇವತ್ತಲ್ಲ ನಾಳೆ ತನ್ನ ಮಕ್ಕಳಿಗೆ ತೊಂದರೆಯಾಗಬಹುದು ಹಾಗೆ ಅವರವರು ಅವರವರಷ್ಟಕ್ಕೆ ಇರಲಿ ಬೇರೆ ಬೇರೆ ಪ್ರತ್ಯೇಕವಾಗಿ ಹಾಗೆ ಇಂದ್ರಪ್ರಸ್ಥ ರಾಜಧಾನಿಯಾಗಿ ಧರ್ಮರಾಯನಿಗೆ ಹಸ್ತಿನಾವತಿ ರಾಜಧಾನಿಯಾಗಿ ಕೌರವನಿಗೆ ಹೀಗೆ ವಿಭಜನೆ ಹಿಮಾಲಯ ದಕ್ಷಿಣ ಸಮುದ್ರ ಪೂರ್ವ ಪಶ್ಚಿಮ ಸಮುದ್ರಗಳಿಂದ ಪರಿವೃತವಾದಂತ ಭೂಮಿಯನ್ನು ಸರಿಯಾಗಿ ಎರಡು ವಿಭಾಗವನ್ನು ಮಾಡಿದರು ಅಂತ ಕವಿ ಕುಮಾರವ್ಯಾಸ ಹೇಳ್ತಾನೆ ಪ್ರಸ್ಥ ಅಂದ್ರೆ ಭೂಮಿ ಅಂತ ಅರ್ಥ ಅದನ್ನು ವಿಭಾಗ ಮಾಡಿದರಂತೆ ಎಲ್ಲ ಚದುರಂಗ ಸೇನೆ ಅದಕ್ಕೆ ಸಂಬಂಧಪಟ್ಟದ್ದು ಆಭರಣಗಳು ಚಿನ್ನದ ರಥಗಳು ಯಾವುದೆಲ್ಲ ಇದೆ ನಾವು ಒಂದು ಕುಟುಂಬದಲ್ಲಿ ಪಾಲಾಗುವಾಗ ಸ್ಥಿರ ಮತ್ತು ಚರ ಆಸ್ತಿಗಳು ಅಂತ ನಾವು ಹೇಳ್ತೇವೆ ಸ್ಥಿರ ಅಂದ್ರೆ ಭೂಮಿ ಚರ ಅಂದ್ರೆ ಉಳಿದ ಸಂಪತ್ತುಗಳು ಆಭರಣಗಳು ಇದು ಚರ ಭೂಮಿ ಸ್ಥಿರ ಇದನ್ನು ಎರಡು ವಿಭಾಗವನ್ನಾಗಿ ಮಾಡಿದರಂತೆ ಸರಿಯಾದಂತಹ ಭಾಗ ಮಾಡಿ ಹಂಚಿಕೊಟ್ರಂತೆ ಮತ್ತು ಇಲ್ಲಿಂದಲೇ ಹಸ್ತಿನಾವತಿಯಿಂದ ಆಳುಗಳನ್ನು ಕಳುಹಿಸಿ ಇಂದ್ರಪ್ರಸ್ಥದಲ್ಲಿ ಶಕ್ರಪ್ರಸ್ಥದಲ್ಲಿ ಬೇಕಾದಂತಹ ಅರಮನೆಗಳು ಉಳಿದ ಮಂತ್ರಿಗಳಿಗೆ ಮಾಂಡಳಿಕರಿಗೆ ಉಳುಕೊಳ್ಳುವಂತಹ ರಾಜೋಚಿತವಾದಂತಹ ಉಳಿದ ಮನೆಗಳು ಬಿಡಾರಗಳು ಎಲ್ಲ ಒಂದು ಅರಮನೆಯ ವ್ಯವಸ್ಥೆಯಲ್ಲಿ ಆ ಕಾಲದಲ್ಲಿ ಯಾವುದು ಬೇಕಾಗಿತ್ತೋ ಕುದುರೆ ಲಾಯ ಇರಬಹುದು ಅಥವಾ ಗಜಲಾಯಗಳಿರಬಹುದು ಇದೆಲ್ಲ ಉಳುಕೊಳ್ಳುವಂತಹ ಮನೆಗಳು ಇದನ್ನು ಎಲ್ಲ ವ್ಯವಸ್ಥೆಯನ್ನು ಧೃತರಾಷ್ಟ್ರನ ಆಜ್ಞೆಯಲ್ಲಿ ಮಾರ್ಗದರ್ಶನದಲ್ಲಿ ಅದನ್ನು ಮಾಡಿದರು ಹಾಗೆ ಅವರು ಎಲ್ಲ ವಿಭಜನೆ ಆದ ನಂತರ ಅಲ್ಲಿ ವ್ಯವಸ್ಥೆ ಆದ ನಂತರ ಅಲ್ಲಿ ಒಂದು ಗೃಹ ಪ್ರವೇಶ ಆಗಬೇಕು ಇವರನ್ನು ಕರ್ಕೊಂಡು ಹೋಗಿ ಅಲ್ಲಿಗೆ ಕೂತ್ಕೊಳಿಸಬೇಕು ಹಾಗೆ ಅವರು ಪ್ರಯಾಣ ಮಾಡುವುದನ್ನು ನಾವು ನೋಡೋಣ ಭೂಮಿ ಬದೋಳ ಸುರ ರಿಪೋ ಅಸುರ ರಿಪೋ ಸಹಿತಿ ಮಹಿ ಪಾಲನ ಕರು ಬದರು ಅಲರು ಪಜನರಲಿ ಧೃತರಾಷ್ಟ್ರ ಗಾಂಧಾರಿಯರಿಗೆ ನಮಸ್ಕರಿಸಿ ಅವರು ಹೊರಡ್ತಾರೆ ಅವರಿಬ್ಬರು ಅರಮನೆಯಲ್ಲೇ ಉಳ್ಕೊಳ್ತಾರೆ ಅಲ್ಲಿಂದಲೇ ಆಶೀರ್ವಾದ ಮಾಡಿದರು ಧೃತರಾಷ್ಟ್ರ ಜನ್ಮ ಅಂದ ಗಾಂಧಾರಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡವಳು ಒಂದಷ್ಟು ದೂರ ಹಸ್ತಿನಾವತಿಯಿಂದ ಕರ್ಣ ಶಕುನಿ ಕೌರವ ಜಯದ್ರಥ ಕೌರವಾನುಜರು 99 ಮಂದಿ ಇವರು ಜೊತೆ ಸೇರಿದ್ರಂತೆ ಅವರು ಯಾಕೆ ಸೇರಿದ್ರು ಅಂದರೆ ಒಮ್ಮೆ ಇದಿಲ್ಲಿಂದ ಈ ರಗಳೆಗಳು ಹೋಗಲಿ ಅಂತ ಒಂದು ಯೋಜನೆ ಹೋಗುವಾಗ ಅವರನ್ನು ಅಲ್ಲಿಯೇ ನಿಲ್ಲಿಸಿದ್ರಂತೆ ಭೀಷ್ಮಾದಿಗಳು ನೀವಿನ್ನು ಬರಬೇಕಾಗಿಲ್ಲ ಅಂತ ಹಿಂದೆ ಕಳಿಸಿದರು ಭೀಷ್ಮ ದ್ರೋಣ ವಿದುರಾದಿಗಳು ಇವರು ಧರ್ಮರಾಯನ ಜೊತೆಗೆ ಹೆಜ್ಜೆ ಹಾಕಿದರು ಭೀಷ್ಮರು ಭಾರವಾದ ಮನಸ್ಸಿನಿಂದ ಅವರಿಗೆ ನೋವು ಗೊತ್ತಿದೆ ಆದರೆ ಸಿಂಹಾಸನಕ್ಕೆ ನಿಷ್ಠರು ಭೀಷ್ಮರು ಮಹಾಭಾರತದಲ್ಲಿ ಬರುವಂತಹ ನಿಷ್ಠೆ ಇದು ಒಂದೊಂದು ವ್ಯಕ್ತಿತ್ವಕ್ಕೆ ಒಂದೊಂದು ತೆರನಾದ ನಿಷ್ಠೆ ಪಾಂಡವರಿಗೆ ಸಹೋದರರಿಗೆ ಧರ್ಮರಾಯನಲ್ಲಿ ನಿಷ್ಠೆ ಜ್ಯೇಷ್ಠತ್ವದಲ್ಲಿ ನಿಷ್ಠೆ ಅಣ್ಣನಲ್ಲಿ ಕರ್ಣನಿಗೆ ಆತ್ಮೀಯನಾದ ಯಜಮಾನ ನಿಷ್ಠೆ ಕೌರವನಲ್ಲಿ ದುಶ್ಯಾಸನನಿಗೆ ಒಂದು ರೀತಿಯ ಯಾವುದೇ ಯೋಚನೆ ಇಲ್ಲದ ಮೌಢ್ಯದಂತಿರುವ ಒಟ್ಟು ನಿಷ್ಠೆ ಕೌರವನಲ್ಲಿ ಏನು ಅಂತ ಇಲ್ಲ ಅದಕ್ಕೆ ಆ ನಿಷ್ಠೆಗೆ ಒಟ್ಟು ಪಾಂಡವರಿಗೆ ಕೃಷ್ಣನಲ್ಲಿ ನಿಷ್ಠೆ ವಿದುರನಿಗೆ ಸಿಂಹಾಸನದ ನಿಷ್ಠೆ ಭೀಷ್ಮನಿಗೆ ಸಿಂಹಾಸನದ ಸಂರಕ್ಷಣೆಯ ನಿಷ್ಠೆ ಸಂಧಿ ವಿಗ್ರಹಿಗಳು ಹಸ್ತಿನಾವತಿಯ ಸಿಂಹಾಸನದಲ್ಲಿ ಯಾರೇ ಕುಳಿತುಕೊಳ್ಳಿ ಭೀಷ್ಮರು
ಇದು ಶ್ರದ್ಧೆ, ಕೈ ಮುಗಿಯುವಂಥದ್ದು. ಹೇಗಿತ್ತು ಅವರ ಒಳಗಿನ ಒಡನಾಟ ಅಂತ ಕೇಳಿದರೆ, ಒಳಮನೆಯಲ್ಲಿ ಧೃತರಾಷ್ಟ್ರನ ಇವರು ಭೀಷ್ಮರಿಗೆ ನಮಸ್ಕರಿಸುತ್ತಿದ್ದರು ಅಜ್ಜ. ಅದೇ ರಾಜಸ್ಥಾನಕ್ಕೆ ಬಂದಾಗ ಭೀಷ್ಮರು ಧೃತರಾಷ್ಟ್ರನಿಗೆ ಕೈ ಮುಗಿದು ನಿಲ್ತಿದ್ರು, ಆಮೇಲೆ ಕೂತ್ಕೊಳ್ತಿದ್ರು. ಸಿಂಹಾಸನದ ನಿಷ್ಠೆ, ಚಂದ್ರವಂಶ ಸೂರ್ಯವಂಶಗಳಲ್ಲಿ ಒಂದು ಹೇಗಿತ್ತು ಆ ಕಾಲದ ಸಂಬಂಧಗಳು ಅಂದರೆ, ಸಿಂಹಾಸನದಲ್ಲಿ ಸಣ್ಣ ವಯಸ್ಸಿನ ಬಾಲಕನೇ ಕುಳಿತುಕೊಳ್ಳಿ ಸಿಂಹಾಸನಕ್ಕೆ ನಮಸ್ಕರಿಸುವಂಥದ್ದು. ನಮ್ಮಲ್ಲಿ ಆ ಶ್ರದ್ಧೆ ಇದೆ. ಸನ್ಯಾಸಿಗಳನ್ನು ಮಠಾಧಿಪತಿಗಳನ್ನು ವಯಸ್ಸಿನಿಂದ ತಿಳಿಯುವುದಲ್ಲ, ನಾವು ಆ ಸ್ಥಾನ ಸಂಪನ್ನತೆಯಿಂದ, ಆ ಪೀಠದ ಗೌರವದಿಂದ, ಮೌಲ್ಯದಿಂದ ನಾವು ಗೌರವಿಸುವಂಥದ್ದು ನಮ್ಮ ನಂಬಿಕೆ, ಅದು ನಮ್ಮ ಸನಾತನವಾದಂಥ ನಂಬಿಕೆ, ಆಸ್ತಿಕತೆ ಅದು. ಹಾಗೆ ಭೀಷ್ಮ, ವಿದುರ, ದ್ರೋಣಾದಿಗಳು ಹೆಜ್ಜೆ ಹಾಕ್ತಾ ಬಂದರು. ಅವರನ್ನು ಬಹಳ ದೂರ ಪ್ರಯಾಣ ಮಾಡಿದ ಮೇಲೆ ಅವರ ಎಲ್ಲರ ಆಶೀರ್ವಾದವನ್ನು ಪಡ್ಕೊಂಡು ಪಾಂಡವರು ಕೃಷ್ಣ ಮತ್ತು ಯಾದವರಿಂದ ಪರಿವೃತರಾಗಿ ಅವರು ಮುಂದೆ ಸಾಗ್ತಾರೆ. ದೇವೇಂದ್ರನ ಅಮರಾವತಿಯನ್ನು ನಿರ್ಮಿಸಿದ್ದು ವಿಶ್ವಕರ್ಮ ದೇವಶಿಲ್ಪಿ. ಅದೇ ರೀತಿ ಅದಕ್ಕಿಂತ ಮಿಗಿಲಾದ, ಅದಕ್ಕೆ ಅನುಯೋಜ್ಯವಾದಂತಹ ನಿರ್ಮಾಣ ಇಂದ್ರಪ್ರಸ್ಥದಲ್ಲಿ ನಡೆದಿತ್ತಂತೆ. ಬಂಗಾರದ ದೇವಸ್ಥಾನಗಳು, ಆದಿಶೇಷನ ಹೆಡೆಯ ರತ್ನಗಳನ್ನು, ಸರಿಮಿಗಿಲಾದ ಅಪೂರ್ವವಾದಂತಹ ರತ್ನಗಳ ಅಲಂಕಾರ, ನವರತ್ನಗಳನ್ನು ಮಾರುವ ಅಂಗಡಿಗಳು, ಚಿನ್ನಗಳನ್ನು ರಾಶಿ ಹಾಕಿ ಮಾರಾಟ ಮಾಡುತ್ತಿದ್ದರು. ಮನ್ಮಥನನ್ನು ದಹಿಸಿದ ಶಿವನ ವೈರಾಗ್ಯವನ್ನು ಒರೆಯಲ್ಲಿ ಪರೀಕ್ಷಿಸುವ ಸುಂದರಿಯರಂತೆ ಅಂತ ಬಹಳ ಸೊಗಸಾಗಿ ಕುಮಾರವ್ಯಾಸ ವರ್ಣಿಸಿದ್ದಾನೆ. ಆ ಕಾರಣದಿಂದ ನಗರಕ್ಕೆ ಇಂದ್ರಪ್ರಸ್ಥ ಅಂತ ಹೆಸರಾಯಿತು. ಪ್ರಸ್ಥ ಅಂದರೆ ಭೂಮಿ ಅಂತ ಅರ್ಥ, ಇಂದ್ರನ ಭೂಮಿಯ ಆ ರೀತಿ ಹೆಸರಾಯಿತು. ಕೃತ ತ್ರೇತದಲ್ಲಿ ಹೇಗೆ ರಾಜರು ವಿಜೃಂಭಣೆಯಿಂದ ಇದ್ದರು, ಆ ವಿಜೃಂಭಣೆ ನವನಿರ್ಮಾಣವಾದಂತಹ ಇಂದ್ರಪ್ರಸ್ಥದಲ್ಲಿ ಇತ್ತು. ಅಮರಾವತಿ ಇರಬಹುದು, ಕುಸುಮಾವತಿ ಇರಬಹುದು, ಅಥವಾ ಶೈಮಿನಿ ಇರಬಹುದು, ದೇವಲೋಕದಲ್ಲಿರುವಂಥ ಅನೇಕ ಭೋಗಾವತಿ ಇರಬಹುದು. ಪಾತಾಳದಲ್ಲಿ ಇವರದ್ದು ನಾಗಸಂತತಿಯದ್ದು, ಕುಲಗಳದ್ದು. ಹೀಗೆ ಅತ್ಯಂತ ವಿಶಿಷ್ಟವಾದಂತಹ ಅರಮನೆಗಳು, ಬೇರೆ ಬೇರೆ ಉದಾಹರಣೆಗಳಿವೆ. ಅಲಕಾವತಿ ಇರಬಹುದು, ಕುಬೇರನದ್ದು. ಹೀಗೆ ಇದನ್ನು ಮೀರಿಸುವ ಸಂಭ್ರಮ ಇಂದ್ರಪ್ರಸ್ಥದಲ್ಲಿ ಇತ್ತು ಅಂತ ಕವಿಗಳು ಚೆನ್ನಾಗಿ ಹೇಳಿದರು. ಕೃಷ್ಣನು ಕುಂತಿಯನ್ನು, ದ್ರೌಪದಿಯನ್ನು ಕರೆದು ಸಮಾಧಾನದ ಮಾತುಗಳನ್ನು ಹೇಳಿದನಂತೆ. ಒಂದು ದೊಡ್ಡ ಅರಮನೆಯಿಂದ ನೀವು ಬೇರ್ಪಟ್ಟು ಬಂದಿದ್ದೀರಿ ಅಂತ ತಿಳ್ಕೊಳ್ಬೇಡಿ, ಇಲ್ಲಿ ಎಲ್ಲವೂ ವ್ಯವಸ್ಥೆ ಇದೆ. ಮತ್ತು ಯಾವಾಗಲೂ ಶ್ರೀಮಂತಿಗೆ ಬಡತನ ಇರುವಂಥದ್ದು ನಮ್ಮ ಮನಸ್ಸಿಗೆ. ಒಂದು ಮಾತಿದೆ, ಮನೆಯೊಂದಾದರೆ ಮನೆಯೊಂದು, ಮನವೆರಡಾದರೆ ಮನೆ ಎರಡು. ಈಗ ಒಂದೇ ಮನೆಯಲ್ಲಿ ನಾವು ಇದ್ದೇವೆ ಅಂತ ತಿಳ್ಕೊಳ್ಳೋಣ. ಎರಡು ಮನಸ್ಸಾಯಿತು ಅಣ್ಣ ತಮ್ಮಂದಿರಲ್ಲಿ. ಎರಡು ಮನಸ್ಸಿನಿಂದ ಒಂದೇ ಮನೆಯಲ್ಲಿದ್ದರೆ ಅದು ಎರಡು ಮನೆ ಅಂತ ಅರ್ಥಂದ್ರೆ ಮನಸ್ಸೇ ಮನೆ, ಮನಸ್ಸು ಒಂದಾಗಿರುವುದು ಮನೆ. ಮರದಡಿಯಲ್ಲೇ ಇರಲಿ, ಅಲ್ಲಿ ಗಂಜಿ ಬೇಯಿಸಿಕೊಂಡು ಒಂದು ಕೂಡು ಕುಟುಂಬ ಸಂತೋಷದಲ್ಲಿ ಇದೆ ಅಂದರೆ ಅದನ್ನು ಮನೆ ಅಂತ ತಿಳಿಬೇಕಂದ್ರೆ. ಆದರೆ ಮನೆ ಎನ್ನುವಂಥದ್ದು ಮನಸ್ಸಿನ ಕಲ್ಪನೆ ಅಂತ ಅರ್ಥ. ಅನೇಕ ಮನೆಗಳಲ್ಲಿ ಕ್ರಮ ಇರ್ತದೆ, ಪಕ್ಕ ಮನೆಗಳಲ್ಲಿ ಏನಾದರೂ ಹಿಷೆ ಅಂದರೆ ಪಾಲಾಗುವಂಥದ್ದು ಅರ್ಥ ಕುಟುಂಬ. ಅವಾಗ ಏನಾಗ್ತದೆ ಅಂದರೆ ಇನ್ನೊಂದು ಮನೆ ಆಗಿರುವುದಿಲ್ಲ, ಅನ್ನ ಒಂದೇ ಪಾತ್ರೆಯಲ್ಲಿ ಇಡ್ತಾರೆ. ಆ ಮನೆಯ ತಾಯಿ ಹೇಳ್ತಾಳೆ, ನೀವು ಅನ್ನ ಎರಡು ಪಾತ್ರೆಯಲ್ಲಿ ಮಾಡಬೇಡಿ, ಪದಾರ್ಥ ನಿಮಗೆ ನಿಮಗೆ ಅಭಿರುಚಿ ಇದ್ದಂತೆ ಪದಾರ್ಥ ಬೇರೆ ಬೇರೆ ಮಾಡ್ತಾರೆ, ಆದರೆ ಅನ್ನ ಒಂದೇ ಪಾತ್ರೆಯಲ್ಲಿ. ಅಂದರೆ ಆ ಮನೆಯಲ್ಲಿ ಎರಡು ಅನ್ನದ ಪಾತ್ರೆಯನ್ನು ಮಾಡಿದರೆ, ಬೇರೆ ಬೇರೆ ಅನ್ನ ಬೇಯಿಸಿದರೆ ಅದು ಎರಡು ಮನೆ ಅಂತ ಅರ್ಥ. ಒಂದು ಮನೆಯೊಳಗೆ ಎರಡು ಪಾತ್ರೆಯಲ್ಲಿ ಅನ್ನ ಬೇಯಬಾರದು, ಇದು ಶಾಸ್ತ್ರ, ಇದು ನಮ್ಮ ನಂಬಿಕೆ, ನಮ್ಮ ಸಂಪ್ರದಾಯ, ಇದು ಭಾರತೀಯ ಸಂಸ್ಕೃತಿ. ಅದು ಅದಕ್ಕೆ ಒಂದೇ ಪಾತ್ರೆಯಲ್ಲಿ ಅನ್ನ ಬೇಯಿಸ್ತಾರೆ, ಅವರವರು ಅವರವರ ಕುಟುಂಬಕ್ಕೆ ಬೇಕಾದಾಗ ಅನ್ನವನ್ನು ಕೊಂಡೋಗ್ತಾರೆ. ಅನ್ನದ ಪಾತ್ರೆ ಎರಡಾಯಿತು, ಹಾಲು ಕುದಿಸುವ ಪಾತ್ರೆ ಎರಡಾಯಿತು ಅಂದರೆ ಆ ಮನೆ ಎರಡಾಗಿದೆ ಅಂತ ಅರ್ಥ, ಅದು ಹೋಳಾಯಿತು ಅಂತ. ಅದಕ್ಕೆ ಹಾಲಿನ ಪಾತ್ರೆ ಮತ್ತು ಅನ್ನ ಪಾತ್ರದ ಪಾತ್ರೆಯನ್ನು ತೊಳೆದು ಅದನ್ನು ಕವಚೆ ಹಾಕಬಾರದು ಅಂತ ಒಂದು ಮಾತಿದೆ. ಮುಂದೆ ಅಕ್ಷಯ ಪಾತ್ರೆಯ ಸಂದರ್ಭಗಳಲ್ಲಿ ಅದನ್ನು ನಾವು ಕೇಳೋಣ. ಹಾಗೆಯೇ ನಮ್ಮ ಮನಸ್ಸು ಮುಖ್ಯ ಅಂತ ಕೃಷ್ಣ ದ್ರೌಪದಿಗೆ ಹೇಳ್ತಾನೆ. ಬಡತನ ಶ್ರೀಮಂತಿಗೆ ಮನಸ್ಸಿರುವಂತಹದ್ದು ಅಂತ ಹೇಳ್ತಾನೆ. ಹಾಗೆ ಕೃಷ್ಣನೇ ಮೊದಲಾದ ಬಾಂಧವರನ್ನು ಧರ್ಮರಾಯ ಹೊರಗೆ ಬಂದು ಈ ಅವರನ್ನೆಲ್ಲ ಕಳುಹಿಸಿಕೊಟ್ರಂತೆ. ಕೊಲೆ, ದರೋಡೆ, ಮೋಸ, ಕಳವು, ಬರ, ಸುಳ್ಳು, ಅನ್ಯಾಯ, ಇದು ಯಾವ ದೋಷವೂ ಧರ್ಮರಾಯನ ಆಡಳಿತದಲ್ಲಿ ಇಲ್ಲ, ಭೀತಿಯೇ ಇಲ್ಲ. ನಾವು ರಾಮರಾಜ್ಯ ಅಂತ ಏನು ಹೇಳ್ತೇವೆ, ಮಧ್ಯರಾತ್ರಿ
ಒಬ್ಬಾಕೆ ಹೆಣ್ಮಗಳು ನಿರ್ಭೀತಿಯಿಂದ ಮಾನವತೆಯಾಗಿ ಹೋಗುವಂತಹ ಈ ವಾತಾವರಣ ಇದು ರಾಮರಾಜ್ಯದ ಕಲ್ಪನೆ ಕಾಲ ರಾಮರಾಜ್ಯದಲ್ಲಿ ಇಲ್ಲದೇ ಇರುವಾಗ 14 ವರ್ಷ ವನವಾಸದಲ್ಲಿರುವಾಗ ಭರತ ನಂದಿಗ್ರಾಮದಲ್ಲಿರುವಾಗ ಒಬ್ಬ ಶತ್ರುಘ್ನ ಮಾತ್ರ ಇರುವ ಕಾಲದಲ್ಲಿಯೂ ಅಯೋಧ್ಯೆಯಲ್ಲಿ ಆಡಳಿತಕ್ಕೊಳಪಟ್ಟಂತಹ ಪ್ರಜೆಗಳಲ್ಲಿ ರೋಗ ರುಜಿನ ಅತಿವೃಷ್ಟಿ ಅನಾವೃಷ್ಟಿ ಯಾವ ವಾತಾವರಣವೂ ಭಯಭೀತಿಗಳು ಅಲ್ಲಿ ಇಲ್ಲ ಅಯೋಧ್ಯೆಯಲ್ಲಿ ರಾಮ ಅಯೋಧ್ಯೆಗೆ ಬಂದ ಮೇಲಿನದ್ದು ನಿಜವಾಗಿ ರಾಮರಾಜ್ಯ ಅಲ್ಲ ಅರಸನಾದವನು ಸಿಂಹಾಸನದಲ್ಲಿ ಇರಬೇಕಾದವನು ವನವಾಸಿಯಾಗಿದ್ದಾಗ ಪ್ರಜೆಗಳು ಅವರನ್ನು ಅವರೇ ಆಳಿಕೊಂಡು ಹೇಗಿದ್ದರು ಅದು ರಾಮರಾಜ್ಯ ಹಾಗೆ ನಾವು ಕಲ್ಪಿಸಬೇಕು ಧರ್ಮರಾಯಣ ಆಡಳಿತದಲ್ಲಿ ಹಾಗೆ ಇತ್ತು ಜೊತೆಗೆ ಬಲಿ ನಹುಷ ದುಂದುಮಾರ ನಳ ಸಗರ ನೃಗ ಭರತ ಪುರುಕ್ಷುತ ಹರಿಶ್ಚಂದ್ರ ಪುರೂರವಾದಿಗಳು ಇವರೆಲ್ಲ ರಾಜಋಷಿಗಳು ಯಜ್ಞವನ್ನು ಮಾಡಿದವರು ನೂರಾರು ಅಶ್ವಮೇಧವನ್ನು ಮಾಡಿದವರು ಪ್ರೀತಿಯನ್ನು ತಾನಿಟ್ಟಿದ್ದ ಪ್ರೀತಿಯನ್ನು ಮರೆತು ಭೂಮಿ ಎಂಬ ಸ್ತ್ರೀ ಯುಧಿಷ್ಠಿರನ ರಾಜ್ಯದಲ್ಲಿ ಅತಿ ವೈಭವದಿಂದ ಮೆರೆಯುತ್ತಿದ್ದಳು ನೋಡಿ ಅದಕ್ಕೆ ಭೂಪತಿ ಅಂತ ಕರೆಯುವಂತಹದ್ದು ಭೂಮಿದೇವಿ ಅವಳು ಹಾಗೆ ಅವಳಿಗೆ ಇವಳ ಪಾರ್ವತಿ ದೇವಿಯ ಶಾಪ ನೀನು ನಿನಗೆ ಬಹುಪತಿತ್ವ ಬರಲಿ ಬಹಳ ಮಂದಿಗೆ ನೀನು ಹೆಂಡತಿಯಾಗು ಅಂತ ಭೂಮಿದೇವಿಗೊಂದು ಶಾಪ ಪಾರ್ವತಿಯದ್ದು ಬಂದಿರ್ತದೆ ಹಾಗೆ ಭೂಪತಿ ಯಾರಿದೆ ಅವರೆಲ್ಲ ಭೂಮಿಗೆ ಪತಿಯರು ಭೂಮಿಯವರಿಗೆ ಹೆಂಡತಿ ಅದಂದರೆ ಪಾರ್ವತಿ ದೇವಿಯ ಶಾಪ ಭೂದೇವಿಗೆ ಬಂದಿತ್ತಂತೆ ನಿನಗೆ ಬಹುಪತಿತ್ವ ಬರಲಿ ಅಂತ ಒಂದು ಪುರಾಣದಲ್ಲಿ ಉಲ್ಲೇಖ ಇದೆ ಹಾಗೆ ಇತ್ತು ಯುಗ ಧರ್ಮವನ್ನು ನೋಡೋಣ ಆದಿ ಯುಗದೊಳು ಧರ್ಮವಿದುದು ಪಾದ ನಾಲ್ಕರ ಗಾಢಗತಿಯಲಿ ಪಾದವೂಣೆಯವಾದು ದಾತ್ರೇತಾ ಪ್ರಭಾವದಲ್ಲಿ ಪಾದವೂಣೆಯವಾದು ದಾತ್ರೇತಾ ಪ್ರಭಾವದಲ್ಲಿ ಪಾದವೆರಡಗಿದುದು ದ್ವಾಪರದಾದಿಯಲ್ಲಿ ಯುಧಿಷ್ಠಿರನ ರಾಜೋದಯದ ಲಂಕುರಿಸಿ ಸುಳಿದುದು ನಾಲ್ಕು ಪಾದದಲ್ಲಿ ಯುಧಿಷ್ಠಿರನ ರಾಜೋದಯದ ಲಂಕುರಿಸಿ ಸುಳಿದುದು ನಾಲ್ಕು ಪಾದದಲ್ಲಿ ನಾಲ್ಕು ಯುಗಗಳು ಅನುಕ್ರಮಣದಲ್ಲಿ ಬರುವಂತಹದ್ದು ಕೃತಯುಗ ತ್ರೇತ ದ್ವಾಪರ ಮತ್ತು ಕಲಿ ದ್ವಾಪರ ಅಂದರೆ ಎರಡರ ಬಳಿಕದ್ದು ಸಂಶಯದ ಯುಗ ಅಂತ ಅರ್ಥ ಕೃತಯುಗ ತಪಸ್ಸಿನ ಯುಗ ತ್ರೇತಾಯುಗ ಯಜ್ಞದ ಯುಗ ದ್ವಾಪರ ಯುಗ ಪೂಜೆ ವ್ರತಗಳ ಯುಗ ಕಲಿಯುಗ ದೇವರ ನಾಮಾವಳಿ ಭಜನೆಯ ಕಾಲಧರ್ಮದ ಯುಗ ಅದು ಅಂದರೆ ಭಕ್ತಿ ಯಾವ ರೀತಿ ಇತ್ತು ಅಂತ ಕೃತಯುಗದಲ್ಲಿ ತಪಸ್ಸೆ ಪ್ರಧಾನ ತ್ರೇತಾಯುಗದಲ್ಲಿ ಯಜ್ಞ ಪ್ರಧಾನ ದ್ವಾಪರದಲ್ಲಿ ವ್ರತ ಪೂಜೆಗಳು ಪ್ರಧಾನ ಕಲಿಯುಗದಲ್ಲಿ ಭಜನ ಪ್ರಧಾನ ಇದು ಆ ಯುಗಧರ್ಮದಲ್ಲಿ ಹಾಗೆ ಧರ್ಮ ಹೇಗಿತ್ತು ಅಂತ ಹೇಳಿದರೆ ಧರ್ಮ ದೇನು ಯಾವ ರೀತಿ ಇತ್ತು ಅಂತ ದೇನುವಿಗೆ ನಾಲ್ಕು ಕಾಲುಗಳು ನಾಲ್ಕು ವೇದಗಳ ಪ್ರತೀಕ ಅದು ಕೃತಯುಗದಲ್ಲಿ ಧರ್ಮಕ್ಕೆ ನಾಲ್ಕು ಕಾಲುಗಳಿದ್ದವು ಅಂದರೆ ನಾಲ್ಕು ಪಾದದಲ್ಲಿ ಊರಿತ್ತು ಅಂತ ತಗೊಳ್ಬೇಕು ನಾವು ಬಲವಾಗಿ ಊರಿತ್ತದು ಆ ಕಾಲದಲ್ಲಿ ದೇವತೆಗಳು ರಾಕ್ಷಸರು ರಾಕ್ಷಸರು ಪಾತಾಳದಲ್ಲಿ ದೇವತೆಗಳು ದಿವ್ಯಲೋಕದಲ್ಲಿ ಲೋಕಾಂತರದಲ್ಲಿದ್ದರು ತ್ರೇತಾಯುಗದಲ್ಲಿ ರಾಕ್ಷಸರಲ್ಲಿ ದ್ವೀಪಾಂತರದಲ್ಲಿ ಇದ್ದರು ತ್ರೇತಾಯುಗದಲ್ಲಿ ಲಂಕೆಯಲ್ಲಿದ್ದ ಕೃತಯುಗದಲ್ಲಿ ಲೋಕಾಂತರದಲ್ಲಿ ಇಲ್ಲಿ ದ್ವೀಪಾಂತರದಲ್ಲಿ ಅಲ್ಲಿ ಈ ಧರ್ಮ ದೇನು ಏನುಂಟು ಒಂದು ಕಾಲು ಹೋಯ್ತಂತೆ ಅಥವಾ ಒಂದು ಕಾಲನ್ನು ಎತ್ತಿತಂತೆ ಅದು ಮೂರೇ ಕಾಲಿನಲ್ಲಿ ನಿಂತಿದೆ ಅಂದರೆ ಧರ್ಮ
ಗ್ಲಾನಿಯಾಗುವುದಕ್ಕೆ ತೊಡಗಿತು. ಅಧರ್ಮದ ಪ್ರವೇಶವಾಯಿತು. ಎಷ್ಟು ಪ್ರವೇಶ ಆಯಿತು? ನಾಲ್ಕು ಪಾದ ಅಂದರೆ ನಾಲ್ಕನೇ ಒಂದು ಅಂತ ಅರ್ಥ. ನಾಲ್ಕು ಪಾದಗಳು ಸೇರಿ ಒಂದು. ಹಾಗೆ ಕಾಲಂಶ ಧರ್ಮ ಖಿಲವಾಯಿತು ತ್ರೇತೆಯಲ್ಲಿ. ಅದೇ ದ್ವಾಪರಕ್ಕೆ ಬರುವಾಗ ಧರ್ಮಕ್ಕೆ ಎರಡೇ ಕಾಲುಗಳು, ಅಂದರೆ ಅಧರ್ಮ ಮತ್ತು ಧರ್ಮ ಅರ್ಧ ಅರ್ಧ, ಒಂದು ತಕ್ಕಡಿಯಲ್ಲಿಟ್ಟರೆ ಸಮತುಲ್ಯವಾಗಿತ್ತು ದ್ವಾಪರದಲ್ಲಿ. ಯಾಕಿತ್ತು? ಅಲ್ಲಿ ಲೋಕಾಂತರ, ಇಲ್ಲಿ ದ್ವೀಪಾಂತರ, ದ್ವಾಪರದಲ್ಲಿ ಒಂದೇ ಕುಟುಂಬದಲ್ಲಿ ಧರ್ಮಾಧರ್ಮಗಳು, ಕೌರವರು ಪಾಂಡವರು ಒಂದೇ ಮನೆಯೊಳಗಿತ್ತು. ಆ ಕೋಣೆಯಲ್ಲಿ ಅಧರ್ಮ, ಈ ಕೋಣೆಯಲ್ಲಿ ಧರ್ಮಾತ್ಮರು ರಾಕ್ಷಸರು, ಅಂದರೆ ದಾನವೀಯ ಪ್ರವೃತ್ತಿ ಮತ್ತು ಮಾನವೀಯ ಪ್ರವೃತ್ತಿ, ಮಾನವೀಯತೆ ಒಂದೇ ಮಾಡಿ ನಡೆಯಲಿತ್ತು. ಅದು ಎರಡು ಕೋಣೆಯಲ್ಲಿತ್ತು, ಒಂದು ಗೋಡೆ ಮಾತ್ರ ಅಡ್ಡ ಇತ್ತು, ಅದು ಎರಡೇ ಪಾದದಲ್ಲಿ. ಆದರೆ ಯುಧಿಷ್ಠಿರನ ರಾಜ್ಯದಲ್ಲಿ ಇಂದ್ರಪ್ರಸ್ಥದಲ್ಲಿ ಅಲ್ಲಿ ಮತ್ತೆ ಕೃತಯುಗವನ್ನು ನೆನಪಿಸಿದರು ಕವಿಗಳು, ಜ್ಞಾನಿಗಳು. ಅಲ್ಲಿ ಮತ್ತೆ ನಾಲ್ಕು ಪಾದಗಳು ಧರ್ಮಕ್ಕೆ ಬಂತಂತೆ, ಧರ್ಮ ಧೇನುವಿಗೆ ಬಂತಂತೆ. ಅಂದರೆ ಕೃತಯುಗದ ತಪಸ್ಸಿನ ಕಾಲಕ್ಕೆ ಹೋಯಿತು. ಮತ್ತು ಧರ್ಮರಾಯನ ಆಡಳಿತ, ಅವನ ರಾಜ್ಯಭಾರದ ಕ್ರಮವನ್ನು ಬಹಳ ಸೊಗಸಾಗಿ ಇಲ್ಲಿ ಸುಂದರವಾಗಿ ಹೇಳಿದ್ದಾರೆ. ಹಾಗೆ ಪಾಂಡವರು ಐವರು ಸಿಂಹಾಸನದಲ್ಲಿರುವ ಹೊತ್ತಿಗೆ ಇಂದ್ರಪ್ರಸ್ಥದ ಅರಮನೆಗೆ ನಾರದರು ಬರ್ತಾರೆ, ಕೇಳೋಣ. ಬಂದನಿವರೋಲಗಕ್ಕೆ ಗಗನದಿ ನಿಂದು ಮಡಲ ಬಿಳಿವೋ ನೃಪಮೃದ ಬೆದ್ದಭಿರಮಿಸಿದುದು ಪದಯುಗಕ್ಕೆ ಮುನಿಪತಿಯ ಇಂದು ಧನ್ಯರು ನಾವಲ ಮುನಿವದ ದರ್ಶನವಾಯ್ತ ಪೂರ್ವವಿದೆದು ಕುಂತೀತನು ಜರಿದಿರೆ ದಂಗ್ರಿಗೆರಗಿದರು ಅಂಗ್ರಿಗೆರಗಿದರು ದೇವ ಋಷಿಗಳಾದಂತಹ ನಾರದರು ಇಂದ್ರಪ್ರಸ್ಥದ ಅರಮನೆಗೆ ಬರ್ತಾರೆ. ಮಹತೀ ವೀಣೆ, ಶ್ರೇಷ್ಠವಾದ ಮತ್ತು ಮಹತ್ತಾದ. ಮಹತ್ತು ಅಂದರೆ ಎರಡು ಅರ್ಥ, ಒಂದು ದೊಡ್ಡದು ಮತ್ತೊಂದು ಶ್ರೇಷ್ಠ. ಆ ವೀಣೆಯನ್ನು ನುಡಿಸ್ತಾ ನಾರದರು ಬರ್ತಾರೆ. ನಾರದರ ವೀಣಾಗಾನ ಕೇಳಿದ ಕೂಡಲೇ ಧರ್ಮರಾಯ ಸಿಂಹಾಸನದಿಂದ ಎದ್ದು ಅರಮನೆಯ ಎದುರು ತೋರಣದ್ವಾರದ ಬಳಿಗೆ, ಅಂದರೆ ಆನೆ ಬಾಗಿಲು ಅಂತ ನಾವೊಂದು ಒಂದು ಹೆಸರು ಹೇಳ್ತೇವೆ, ತೋರಣದ್ವಾರದ ಬಳಿಗೆ ಧರ್ಮರಾಯ ತಮ್ಮಂದಿರ ಜೊತೆಗೆ ಬರ್ತಾನೆ. ಕ್ರಮ ಹಾಗೆ, ಗುರುಗಳು ಹಿರಿಯರು ಋಷಿಗಳು ಸನ್ಯಾಸಿಗಳು ಬರ್ತಾರೆ ಅಂತಂದರೆ ನಾವು ತೋರಣದ್ವಾರದಿಂದ ಅವರನ್ನು ಸ್ವಾಗತಿಸಬೇಕು. ಕಳುಹಿಸಿಕೊಡುವಾಗಲೂ ಹಾಗೆ ಅಲ್ಲಿಯವರೆಗೆ ಹೋಗಿ ನಾವು ಅತಿಥಿಗಳನ್ನು ಕಳುಹಿಸಿಕೊಡುವುದು ಸಂಪ್ರದಾಯ. ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿಗೆ ಇರುವಂತಹ ಗೌರವ ಎಷ್ಟು ಶ್ರೇಷ್ಠ ಅಂತ ಕೇಳಿದರೆ, ಮಧ್ಯಾಹ್ನ ನಾವು ಊಟಕ್ಕೆ ಎಲೆ ಇಟ್ಟು ಅತಿಥಿಯನ್ನು ಕಾಯಬೇಕು, ಅಂಗಳದ ತುದಿಯಲ್ಲಿ ನಿಂತು ಕಾಯಬೇಕು. ಎಷ್ಟು ಹೊತ್ತು ಕಾಯಬೇಕು ಅಂದರೆ ಹಸುವಿನ ಹಾಲು ಕರೆಯುವಷ್ಟು ಹೊತ್ತು ಕಾಯಬೇಕು ಅತಿಥಿಯನ್ನು. ಅಂದರೆ ಒಂದು ಊರಿನ ಹಸುವನ್ನು ಕರೀಲಿಕ್ಕೆ, ಹಾಲು ಕರೀಲಿಕ್ಕೆ ಎಷ್ಟೊತ್ತು ಬೇಕು ಅಷ್ಟು ಹೊತ್ತು ಅತಿಥಿಯನ್ನು ನಾವು ಕಾಯಬೇಕಂತೆ ಅಂಗಳದ ತುದಿಯಲ್ಲಿ. ಅದಕ್ಕೆ ಬೇಕಾಗಿ ಮನೆಯಲ್ಲಿ ಯಜಮಾನ ಒಬ್ಬನೇ ಇದ್ದರೆ ಯಜಮಾನಿನಿ ಒಂದೇ ಎಲೆಯನ್ನು ಇಡಬಾರದು ಅಂತ ಶಾಸ್ತ್ರ ಇದೆ. ನಾವು ತೋಟದಿಂದ ಎಲೆ ತರುವುದಿದ್ದರೂ ಒಂದು ಎಲೆ ತರುವ ಕ್ರಮ ಇಲ್ಲ, ಎರಡು ತರಬೇಕು ಕಡಿಮೆ ಅಂದರೆ. ಒಂದು ಎಲೆ ತರುವಂಥದ್ದು ಅಶುಭಕ್ಕೆ, ಉಳಿದದ್ದೆಲ್ಲ ಶುಭಕ್ಕೆ. ಅದು ಒಂದು ಕಾರಣ. ಇನ್ನೊಂದು, ಅತಿಥಿ ಬಂದರೆ ಉಪಚಾರ ಮಾಡಬೇಕಲ್ಲ, ಅದಕ್ಕೆ ಅತಿಥಿಗೆ ಬೇಕಾಗಿ ನಮ್ಮ ಬಲಭಾಗದಲ್ಲಿ ಮತ್ತೊಂದು ಎಲೆಯನ್ನು ತೊಳೆದು ಇಡಬೇಕಾದ ಮುಖ್ಯ. ಹಸುವಿನ ಹಾಲು ಕರೆಯುವಷ್ಟು ಹೊತ್ತು ಮತ್ತು ಅತಿಥಿ ಬಾರದೇ ಇದ್ದರೆ ನಾವು ಊಟ ಮಾಡಬಹುದು ಎನ್ನುವುದು ಭಾರತೀಯ ಸಂಸ್ಕೃತಿ. ಆದರೆ ಕಾಲ ಬದಲಾವಣೆ ಆಯಿತು ನೋಡಿ. ಈಗ ನಾವು ಊಟಕ್ಕೆ ಹೋಗುವಾಗ ಬಾಗಿಲು ಹಾಕಿ ಚಿಲಕ್ಕೆ ಹಾಕಿ ಒಳಗೋಗ್ತೇವೆ, ಯಾರನ್ನು ಕಾಯಲಿಕ್ಕಿಲ್ಲ. ಹೌದೌದು. ಆದರೆ ಆ ಕಾಲ ಧರ್ಮದಲ್ಲಿ ಧರ್ಮರಾಯನ ಸಜ್ಜ ಅರ್ಘ್ಯ ಪಾದ್ಯ ಆಸನ ಮಧುಪರ್ಕ ಹೀಗೆ ಎಲ್ಲ ಉಪಚಾರಗಳಿಂದ ನಾರದರನ್ನು ಮನ್ನಿಸಿದರು.
ನಾರದರಿಗೆ ತಾವು ಯಾಕೆ ಬಂದ್ರಿ ಅಂದ್ರೆ ನಾರದಾದಿ ಮುನಿಗಳು ಯಾರೇ ಆಗಲಿ ಸುಮ್ಮನೆ ಹೊತ್ತು ಕಳಿಲಿಕ್ಕೆ ಅಂತ ಬರುವುದಲ್ಲ ಅವರು ಬಂದ್ರೆ ಏನ ಸಂದೇಶ ಇದೆ ಅಂತ ಅರ್ಥ ಯಾವ ಅನುಗ್ರಹಕ್ಕಾಗಿ ತಾವು ಬಂದಿದ್ದೀರಿ ಹೇಳಿದ್ರು ನಾರದರು ಆ ಗೃಹಸ್ಥಾಶ್ರಮವನ್ನು ಪ್ರವೇಶಿಸುತ್ತೀರಿ ನೀವು ತಮ್ಮಂದಿರು ಭೀಮಾರ್ಜುನ ನೀವು ದೇವಾಂಗನೆಯ ಜೊತೆಗೆ ನೀವು ಸಂಸಾರವನ್ನು ಹುಡುತಾ ಇದ್ದೀರಿ ಅವಳು ಅಂತ ಶ್ರೇಷ್ಠರು ದೇವಾಂಗನೆಯರಿಗೆ 108 ಮಡಿ ಹೆಚ್ಚಿನವಳು ದ್ರೌಪದಿ ದೇವನಾರಿಯರಿಗಿಂತ ಅವಳು ಹೆಚ್ಚಿನವಳು ಅವಳ ಯೋಗ್ಯತೆ ದೊಡ್ಡದು ಅಂತ ಹೇಳ್ತಾನೆ ನಾಗೇಂದ್ರರಾಗಲಿ ದೇವೇಂದ್ರರಾಗಲಿ 14 ಲೋಕದ ಒಡೆಯರು ಇವರೆಲ್ಲರಿಗಿಂತ ಧರ್ಮರಾಯ ನೀನು ಮಿಗಿಲು ನಿನ್ನ ಶ್ರೇಷ್ಠತ್ವ ದೊಡ್ಡದು ಆದರೆ ಏನು ಅಂತ ಕೇಳೋಣ ವಧುವಾದಿ ದ್ರೌಪದಿ ಮಹೇಶ್ವರನಾದಿ ಜನಿ ಕರುಣಿಸಿದ ವರದಲ್ಲಿ ಪುಣ್ಯ ಕಥನವಿದು ಮೇದಿನಿಯೊಳೆ ಕಾಮಿಷ ಸ್ಥಿತಿಯಾದಿ ಜನು ವಿಗ್ರಹಕ್ಕೆ ತಮ್ಮಳು ಕಾದಿದರು ಸುಂದೋಪ ಸುಂದರು ಗೋಪ ಕೇಳಿದ ರೂಪವತಿಯಾದಂತಹ ಒಬ್ಬಾಕೆ ಹೆಣ್ಣಿಗೆ 5 ಜನ ನೀವು ಗಂಡಂದಿರಾಗಿದ್ದೀರಿ ವೇದವ್ಯಾಸರು ವೇದ ಮಾರ್ಗವನ್ನು ಹೇಳಿದರು ಹಿಂದಿನ ಸಂಚಿಕೆಯಲ್ಲಿ ನಾವು 5 ಪಾಂಡವರ ಮತ್ತು ದ್ರೌಪದಿಯ ಹುಟ್ಟಿನ ಹಿನ್ನೆಲೆಯನ್ನು ಹೇಳಿದ್ದೆವು ನಾವು ಪುರಾಣೋಕ್ತ ಏನು ಎನ್ನುವುದನ್ನು ಸಕಾಲಿಕವಾಗಿ ನಾರದರು ಹೇಳ್ತಾರೆ ಏಕಾಮಿಷ ವಿರೋಧ ಬರಬಹುದು ನಿಮ್ಮಲ್ಲಿ ಬಹಳ ಸುಂದರವಾದ ಮೌಲಿಕವಾದಂತಹ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಇಲ್ಲಿ ಏಕಾಮಿಷ ವಿರೋಧ ಒಂದೇ ವಸ್ತುವಿಗಾಗಿ ಒಂದು ಆಮಿಷಕ್ಕೆ ಬೇಕಾಗಿ ಹಲವರು ಜಗಳಾಡುವಂತಹದ್ದು ಏಕಾಮಿಷ ವಿರೋಧ ಅದು ಬಹಳ ಸೊಗಸದ ಶಬ್ದ ಅದು ಆ ಕಾರಣದಿಂದ ಸುಮ್ಮನೆ ನಾನು ಹೇಳ್ತಾ ಇಲ್ಲ ಹಿಂದೆ ಒಂದು ಘಟನೆ ನಡೆದಿದೆ ಅಂತ ಅವರು ನೆನಪಿಸಿದರು ಸುಂದೋಪ ಸುಂದರು ಎಂಬ ಅಣ್ಣ ತಮ್ಮಂದಿರು ಅವಳಿ ಮಕ್ಕಳು ರಾಕ್ಷಸರು ದೇವತೆಗಳಿಗೆ ಬಾಧೆಯನ್ನು ಕೊಡ್ತಿದ್ರು ಬ್ರಹ್ಮದೇವರನ್ನು ಮೆಚ್ಚಿಸಿದರು ಏನು ವರ ನಿಮಗೆ ನಮ್ಮಲ್ಲಿ ಅಪೂರ್ವವಾದಂತಹ ಸಹೋದರಿಯ ಇದೆ ಅಂದರೆ ಶ್ರೇಷ್ಠವಾದದ್ದು ಅಂತ ಅರ್ಥ ನಮ್ಮ ನಮ್ಮೊಳಗೆ ನಾವು ಜಗಳ ಆಡಿದಾಗ ನಮಗೆ ಮರಣ ಬರಲಿ ಯಾವ ಕಾರಣಕ್ಕೂ ನಮಗೆ ಜಗಳ ಬರಲಿಕ್ಕಿಲ್ಲ ಪರಸ್ಪರ ನಾವು ಎಲ್ಲವನ್ನು ಒಪ್ಪಿಕೊಂಡ ಸಹೋದರಿಯ ನಮ್ಮದ್ದು ಆದೀತು ಬ್ರಹ್ಮದೇವರು ಒಲಿದ್ರು ಎಲ್ಲರಿಗೂ ಇವರು ಬಾಧೆಯನ್ನು ಕೊಡುವಾಗ ಲೋಕ ಕಂಟಕರಾದಾಗ ಬ್ರಹ್ಮದೇವರಿಗೆ ಗೊತ್ತಾಯಿತು ಅದು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ದೇವತೆಗಳು ದೂರ ಹೇಳಿದರು ಇತ್ಯಾದಿ ಇತ್ಯಾದಿ ಇದೆ ಅವರು ಎಲ್ಲ ಸೌಂದರ್ಯದಿಂದ ದೇವಾಂಗನೆಯರು ನಾಗಾಂಗನೆಯರು ರೂಪವತಿಯರು ಆ ರೂಪದಿಂದ ಎಳ್ಳಿನ 7 ಭಾಗದಷ್ಟು ಪ್ರಮಾಣವನ್ನು ತೆಗೆದ್ರಂತೆ ಪ್ರತಿಯೊಂದು ರೂಪದಿಂದ ಸೌಂದರ್ಯದಿಂದ ಅದಕ್ಕೊಂದು ಆಕಾರ ಕಲ್ಪನೆಯನ್ನು ಬ್ರಹ್ಮದೇವರು ಮಾಡ್ತಾನೆ ಅವಳಿಗೆ ತಿಲೋತ್ತಮೆ ಪ್ರತಿಯೊಂದು ಸೌಂದರ್ಯದಲ್ಲಿ ಇರುವ ಸೌಂದರ್ಯದಲ್ಲಿ ತಿಲ ಮಾತ್ರ ಸೌಂದರ್ಯವನ್ನು ತೆಗೆದು ಅದರ ಔತ್ತಮಿಕೆಯನ್ನು ಶ್ರೇಷ್ಠತ್ವವನ್ನು ಸಂಯೋಜಿಸಿ ಮಾಡಿದ ಕಾರಣ ತಿಲೋತ್ತಮೆ ಅಂತ ಅವಳಿಗೆ ನಾಮಕರಣ ಅವಳು ಆಮೇಲೆ ರಂಭಾದಿ ದೇವನಾರಿಯರ ತಂಡದಲ್ಲಿರ್ತಾಳೆ ಅವಳನ್ನು ಈ ಸುಂದೋಪರ ಸುಂದರ ಎದುರಿಗೆ ಅಪ್ಪಣೆ ಕೊಟ್ಟು ಕಳುಹಿಸುವಂತಹದ್ದು ಬ್ರಹ್ಮ ಇವರು ವಿಹಾರದಲ್ಲಿರುವಾಗ ಅವಳು ಬರ್ತಾಳೆ ಈ ಹೆಣ್ಣಿನ ಸೌಂದರ್ಯವನ್ನು ಕಂಡು ಅವರು ಹುಚ್ಚುಕಟ್ತಾರೆ ಆವಾಗ ತಮ್ಮ ಅಣ್ಣನನ್ನು ನೀನು ಮದುವೆ ಆಗುವಂತಲೂ ಹೇಳೋದಿಲ್ಲ ಅಣ್ಣ ತಮ್ಮನನ್ನು ನೀನು ಮದುವೆ ಆಗುವಂತಲೂ ಒಂದೇ ಹೆಣ್ಣಿಗೆ ಬೇಕಾಗಿ ಅವರು ಜಗಳಾಡಿದರು ಅವರಲ್ಲಿದ್ದಂತಹ ಪ್ರೀತಿ ವಿಶ್ವಾಸ ಆತ್ಮೀಯತೆ ಸಹೋದರಿಯ ಜೊತೆಗೆ ಹುಟ್ಟಿದಂತಹ ಅವಳಿತನ ಇದು ಯಾವುದೂ ಕಾಣಲಿಲ್ಲ ಜಗಳಾಡಿದರು ಜಗಳಾಡಿ ಅವರವರೇ ಹೊಡ್ಕೊಂಡು ಸತ್ರು ಹಾಗೆ ನಿಮ್ಮಲ್ಲಿ ಬಹಳ ಸಹೋದರಿ ಇರಬಹುದು ಪ್ರೀತಿ ವಿಶ್ವಾಸ ಇರಬಹುದು ಆದರೆ ಒಂದು ಯಾವುದು ಏಕಾಮಿಷ ದೋಷ
ಅಥವಾ ಏಕಾಮಿಷ ವಿರೋಧ. ನಾಳೆ ಎಲ್ಲಿಯಾದರೂ ನಿಮ್ಮಲ್ಲಿ ಬಂದರೆ ಏನು ಮಾಡ್ತೀರಿ ನೀವು? ಸಜ್ಜನನಾದಂತಹ ಧರ್ಮರಾಯನ ಕುಟುಂಬದಲ್ಲಿ ಹೀಗೆ ಅಂತ ಪ್ರಪಂಚ ಹೇಳುವುದು ಅಲ್ಲ. ಅದಕ್ಕೆ ಬೇಕಾಗಿ ಒಬ್ಬಾಕೆಯನ್ನು ನೀವು ಹೊಂದುವಲ್ಲಿ, ಅವಳ ಜೊತೆಗೆ ನೀವು ಗೃಹಸ್ಥಾಶ್ರಮಿಗಳಾಗುವಲ್ಲಿ, ಆಶ್ರಮ ಪ್ರವೇಶ ಮಾಡುವಲ್ಲಿ ಒಂದು ನಿಬಂಧನೆಯನ್ನು ನಾರದರು ಸೂಚಿಸಿದರು, ಹೇರಿದ್ರಲ್ಲ ಸೂಚಿಸಿದರು. ಕೇಳೋಣ ಹೇಗೆ ಅಂತ. ಅರಸ ಚಿತ್ತೈಸುವುದು ವಸರವಿರಲಿ ನಿಮ್ಮೊಬ್ಬರಲಿ ಸತೀ, ಮರು ವರುಷಕೊಬ್ಬನೊಳಿತು ಪಂಚಕ ಕೈದು ವರುಷದ ನೀಗೆ ಎನ್ನುವ ಅರಸಿಯನು ಪತಿ ಸಹಿತ ಮಂಚದೊಡಿರಲು ಕಾಬುದು ಸಲ್ಲದದು ಗೋಚರಿಸಿದರ ಬಳಿಕದಕ್ಕೆ ಪ್ರಾಯಶ್ಚಿತ್ತ ವಿಧಿಯುಂಟು ಬಳಿಕದಕ್ಕೆ ಪ್ರಾಯಶ್ಚಿತ ವಿಧಿಯುಂಟು. ಮೂರು ಸಂಗತಿಗಳಲ್ಲಿ ಮನುಷ್ಯ ಲೋಭಿಯಾಗ್ತಾನೆ, ಹೆಣ್ಣು, ಮಣ್ಣು ಮತ್ತು ಹೊನ್ನು. ಇದು ಯಾವ ಮನುಷ್ಯನನ್ನು ಅತಿರೇಕಕ್ಕೆ ನೂಕದೇ ಇರಲಾರದು. ಸೌಂದರ್ಯತವತಿಯಾದಂತಹ ಹೆಣ್ಣಿನ ಮೇಲೆ ಬರುವಂತಹ ಆಶೆ, ಇನ್ನು ಹೊನ್ನು ಸಂಪತ್ತಿನ ಮೇಲೆ ಮತ್ತು ಮಣ್ಣಿನ ಮೇಲೆ. ಯಾವ ವ್ಯಾಜ್ಯವನ್ನು ತೆಕ್ಕೊಳ್ಳೋಣ ನಾವು? ಪುರಾಣ ಇತಿಹಾಸಗಳಲ್ಲಿ 99% ಜಗಳಗಳು, ವಿರೋಧಗಳು, ವೈರಗಳು ಹೆಣ್ಣು, ಹೊನ್ನು ಅಥವಾ ಮಣ್ಣು ಈ ಮೂರರಲ್ಲಿ ಯಾವುದಾದ್ರೂ ಒಂದು ಸಂಗತಿ ಇದ್ದೇ ಇದೆ. ಅದು ಅತಿಯಾದಂತಹ ಒಂದು ಮೋಹವನ್ನು ಉಂಟು ಮಾಡುವ ಪ್ರೇರಕ ಶಕ್ತಿ ಅದಕ್ಕುಂಟು. ಅದಕ್ಕೆ ಯಾಕೆಂದರೆ ನಾವು ಇಂದ್ರಿಯ ದಾಸರಾಗಿ ಹೋಗ್ತೇವೆ. ಯಾರು ಇಂದ್ರಿಯವನ್ನು ಗೆಲ್ಲುತ್ತಾನೆ ಅಥವಾ ಇಂದ್ರಿಯಗಳ ಬಾಗಿಲುಗಳನ್ನು ಯಾರು ತಪಸ್ಸಿನಿಂದ ಅನುಷ್ಠಾನದಿಂದ ಮುಚ್ಚಿಕೊಡ್ತಾನೆ ಅವನಿಗೆ ಅದರ ಭೀತಿ ಇಲ್ಲ, ಭೀತಿ ಇಲ್ಲ. ಅದಕ್ಕೆ ಬೇಕಾಗಿ ನಮ್ಮ ತಪಸ್ಸುಗಳು, ಆರಾಧನೆಗಳು, ಅನುಷ್ಠಾನಗಳು ಯಾಕೆ ಇರುವಂಥದ್ದು ಅಂದರೆ ನಮ್ಮ ಇಂದ್ರಿಯಗಳಿಗೆ ನಾವು ಬಾಗಿಲಾಕುವಂಥದ್ದು, ಅದನ್ನು ತೆರೆಯದೇ ಇರುವಂತಹದ್ದು, ವಿಷಯಾಸಕ್ತಿಯ ಕಡೆಗೆ ನಾವು ಹೋಗದೇ ಇರುವಂತಹದ್ದು. ಕಣ್ಣು, ಕಿವಿ, ಮೂಗು, ಬಾಯಿ ಮತ್ತು ಚರ್ಮ, ದೃಗೀಂದ್ರಿಯ, ಶ್ರವಣೇಂದ್ರಿಯ, ಗ್ರಾಣೇಂದ್ರಿಯ, ವಾಗೀಂದ್ರಿಯ, ತ್ವಗೀಂದ್ರಿಯ, ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ, ಪಂಚ ತನ್ಮಾತ್ರೆಗಳು, ಇದು ನಮ್ಮನ್ನು ಎಳೀತದೆ. ಕಣ್ಣು ಮುಚ್ಚಿ ಕೂತ್ರೆ ಕಿವಿ ಏನದು, ಗೆಜ್ಜೆಯ ಸ ಅಂತೂ ಕೇಳಿದ ತಕ್ಷಣ ಓಹ್ ಯಾವಳೋ ಹೋಗ್ತಾ ಇದ್ದಾಳೆ ಅಂತನಿಸ್ತದೆ, ನಮಗೆ ಕೇಳಲಿಲ್ಲಪ್ಪ, ನಾವು ಕಿವಿ ಹಿಡ್ಕೊಂಡಿದ್ದೇವೆ. ಮೂಗಿಗೆ ಗ್ರಾಣ ಶಕ್ತಿ ಇದೆ, ಪರಿಮಳ ದ್ರವ್ಯ ಆಕರ್ಷಿಸ್ತದೆ ಮೂಗನ್ನು, ಆವಾಗ ಕಣ್ಣು ಪ್ರೇರಣೆ ಕೊಡ್ತದೆ ಕಣ್ಣು ತೆರೆದು ನೋಡು ಅಂತ. ಕಿವಿಗೆ ಕೇಳಿದಾಗ ಕಣ್ಣಿಗೆ ನೋಡು ಅಂತ ಕಾಣೋದು, ಕಣ್ಣಿಗೆ ನೋಡುವುದು ಮೂಗಿನಿಂದ ಮೂಸುವ ಅಂತ ಕಾಣ್ತದೆ, ಮೂಗಿನಿಂದ ಮೂಸುವಾಗ ಕೈಯಿಂದ ಮುಟ್ಟಬೇಕು ಅಂತ ಕಾಣ್ತದೆ, ಮೂಗಿನಿಂದ ಮೂಸಲಿಕ್ಕೆ ನಾಲಿಗೆಯಿಂದ ನಕ್ಕಬೇಕು ಅಂತ ಕಾಣ್ತದೆ. ಇದು ಇಂದ್ರಿಯ ಚಾಪಲ್ಯಗಳು, ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ, ಅದುವೇ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಹರಿಷಡ್ವರ್ಗಗಳು. ಹಿಂದಿನ ಸಂಚಿಕೆಗಳಲ್ಲಿಯೂ ನಾವು ಪ್ರಸ್ತಾಪಿಸಿದ್ದೇವೆ, ಕಾಮ ಹರಿಷಡ್ವರ್ಗದಲ್ಲಿ ಮೊದಲನೇ ಸ್ಥಾನ, ಪುರುಷಾರ್ಥದಲ್ಲಿ ಮೂರನೇ ಸ್ಥಾನ. ಆ ಕಾರಣದಿಂದ ಧರ್ಮ ಬಂಧುಗಳೇ, ಕಾಮವನ್ನು ಪುರುಷಾರ್ಥದಲ್ಲಿ ನಾವು ಕಾಣಬೇಕು ಮತ್ತು ಗ್ರಹಿಸಬೇಕು. ಅರ್ಥ ಕಾಮಗಳು ಧರ್ಮದಿಂದ, ಧರ್ಮದಿಂದ ಅರ್ಥ ಸಂಪಾದನೆ, ಧರ್ಮದಿಂದ ನಮ್ಮ ಆಶೆಗಳನ್ನು ಈಡೇರಿಸುವಂಥದ್ದು. ಕಾಮ ಅಂದರೆ ಅಪೇಕ್ಷೆ ಅಂತ ಅರ್ಥವಿಸಬೇಕು ನಾವು, ಅದನ್ನು ಧರ್ಮದಿಂದ ಸಂಪಾದಿಸಿ ಧರ್ಮ ಮಾರ್ಗದಲ್ಲಿ ವಿನಿಯೋಗಿಸಬೇಕು. ಆದರೆ ಅವಾಗ ನಮ್ಮ ಇಂದ್ರಿಯಗಳಿಗೂ ಮೋಕ್ಷ, ಬದುಕಿಗೂ ಮೋಕ್ಷ. ಅದಕ್ಕೆ ಹೇಳ್ತಾರೆ ಇದು ಮನುಷ್ಯರಿಗೆ ಹೆಣ್ಣಿನ ದೆಸೆಯಿಂದ, ರಾಜ್ಯದ ದೆಸೆಯಿಂದ ಮತ್ತು ಹಣದ ಹಂಚಿಕೆಯಲ್ಲಿ ಅನರ್ಥವು ಸಂಭವಿಸದೇ ಇರಲಾರದು ಅಂತ ನಾರದರು ಹೇಳ್ತಾರೆ. ಒಂದು ಮುಂದೆ ಇದಕ್ಕೆ ನೀವು ಕಾರಣರಾಗಬಾರದು. ಧರ್ಮರಾಯನ ಮನೆಯಲ್ಲಿ ಜಗಳ ಆಯಿತು, ಪಾಂಡವರು ಮಾಡಿದರು ಅಂತಾಗಬಾರದು. ಅದಕ್ಕೆ ದ್ರೌಪದಿ ಒಂದೊಂದು ಸಂವತ್ಸರ ಒಂದು ವರ್ಷ ಒಬ್ಬನ ಜೊತೆಗೆ ದಾಂಪತ್ಯ ಮಾಡಬೇಕು, ಒಂದೊಂದು ವರ್ಷ ಪರ್ಯಾಯ ಕ್ರಮದಲ್ಲಿ, ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ. ಸರಿ,
ನೋಡಿ ಎಷ್ಟು ವಿಶೇಷ ಅಂದ್ರೆ ಧರ್ಮ ದ್ರೌಪದಿಗೆ 13 ಸಂಬಂಧ ದ್ರೌಪದಿ ಜೊತೆಗೆ ಧರ್ಮರಾಯನ ಜೊತೆಗೆ ಅವಳು ಹೆಂಡತಿಯಾಗಿರುವಾಗ ಧರ್ಮರಾಯನಿಗೆ ಹೆಂಡತಿ ಉಳಿದ 4 ಮಂದಿಗೆ ಅವಳ ಅತ್ತಿಗೆ ಅದೇ ಸಂಬಂಧ ಸಹದೇವನ ಜೊತೆಗೆ ಇರುವಾಗ ಸಹದೇವನಿಗೆ ಹೆಂಡತಿ ಉಳಿದ 4 ಮಂದಿಗೆ ಅವಳು ತಮ್ಮನ ಹೆಂಡತಿನ ಅಧೀನ ಆಗ್ತಾಳೆ ಭೀಮ ಅರ್ಜುನ ನಕುಲನ ಜೊತೆ ಇರುವಾಗ 3 ಸಂಬಂಧ ಉಂಟು ಅವಳಿಗೆ ಭೀಮನಿಗೆ ಹೆಂಡತಿ ಧರ್ಮರಾಯನಿಗೆ ತಮ್ಮನ ಹೆಂಡತಿ ಉಳಿದ 3ರಿಗೆ ಅಣ್ಣನ ಹೆಂಡತಿ ಹಾಗೆ 3, 3, 9, 11 ಮತ್ತು 2 13 ಸಂಬಂಧಗಳನ್ನು ದ್ರೌಪದಿ ಹೊಂದಿಕೊಂಡಿರ್ತಾಳೆ ಪಾಂಡವರ ಜೊತೆಯಲ್ಲಿ ಬಹಳ ವಿಶೇಷವಾದ ಸಂಗತಿಗಳಿದು ಹಾಗೆ ನೀವು ಪರ್ಯಾಯ ಕ್ರಮದಲ್ಲಿ ನೀವು ಇರಿ ಅದು ಇನ್ನೊಂದು ನಿಬಂಧನೆ ಮಾಡಿದ್ರು ಯಾವುದೇ ಒಂದು ಶಾಸ್ತ್ರವನ್ನು ನಾವು ಅನುಷ್ಠಾನ ಮಾಡುವಾಗ ಅದಕ್ಕೊಂದು ನಿಬಂಧನೆ ಅದಕ್ಕೊಂದು ಆವರಣ ಇದೆ ಅದಕ್ಕೊಂದು ಶಾಸನ ಇದೆ ಏನು ಮಾಡಿದ್ರು ಯಾರ ಜೊತೆಗೆ ದ್ರೌಪದಿ ಏಕಾಂತದಲ್ಲಿ ಇರ್ತಾಳೆ ಅಂದ್ರೆ ಸಂಸಾರ ಮಾಡಿಕೊಂಡಿರ್ತಾಳೆ ಆ ಸಂದರ್ಭದಲ್ಲಿ ಆ ಸಜ್ಜಾಗ್ರಹವನ್ನು ಏಕಾಂತವನ್ನು ಪ್ರವೇಶಿಸಿದ್ರೆ ಅದು ಪಾಪ ಪಾಪ ಅದು ಯಾಕೆ ಪಾಪ ಅಂದ್ರೆ ಬ್ರಹ್ಮನ ಸೃಷ್ಟಿ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಯಜ್ಞ ದಾಂಪತ್ಯ ಎನ್ನುವಂತಹದ್ದು ಅದಕ್ಕೆ ಬೇಕಾಗಿ ಒಂದು ಯಜ್ಞ ಇದೆ ಅದು ಅದರಲ್ಲಿ ಒಂದು ಉಪಾಸನ ಅಂತ ಒಂದು ಇದೆ ಕಾರಣ ಏನು ಅಂದ್ರೆ ಗಂಡನ ಉಪಾಸನಾಗ್ನಿಯ ಪ್ರತಿನಿಧಿ ಹೆಂಡತಿ ಅದು ಯಜ್ಞ ಅದು ಇದು ಅನೇಕ ವೈದಿಕ ಪ್ರಕ್ರಿಯೆಗಳಿದೆ ಆ ಕಾರಣದಿಂದ ಒಂದು ಅಂತಹ ಏಕಾಂತ ಭಂಗ ಆದರೆ ಅಂತವನು ಆ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ 1 ವರ್ಷ ತೀರ್ಥಯಾತ್ರೆಯನ್ನು ಮಾಡಬೇಕು ಅಂತ ನಾರದರ ನಿಬಂಧನೆಯನ್ನು ಹೇಳಿದರು ಅದನ್ನು ಎಲ್ಲರೂ ಒಪ್ಪಿದರು ಇದು ಸರಿಯಾದದ್ದು ತಮ್ಮ ಮಾರ್ಗದರ್ಶನವನ್ನು ಅವನು ಒಬ್ಬನೇ ತೀರ್ಥಯಾತ್ರೆ ಮಾಡಬೇಕು ಆ 1 ವರ್ಷ ಅವನು ಒಬ್ಬನೇ ಮಾಡಬೇಕು ತೀರ್ಥಯಾತ್ರೆಯನ್ನು ಅಥವಾ ಇನ್ನೊಬ್ಬನ ಮತ್ತೊಬ್ಬನ ಜೊತೆಗೆ ಮಾಡಲಿಕ್ಕಿಲ್ಲ ಇದು ಪ್ರಾಯಶ್ಚಿತ್ತ 1 ವರ್ಷ ಭೂಮಿಯಲ್ಲಿ ಸಂಚರಿಸಬೇಕು ಅಂತ ಹೇಳಿ ಅವರು ಹೊರಟು ಹೋದರು ಸ್ತ್ರೀ ವಿಷಯದಲ್ಲಿ ನಮ್ಮ ವರ್ತನೆಯ ಎಲ್ಲೆಯನ್ನು ನಾರದರ ಮುಖಾಂತರ ಪರಮಾತ್ಮ ನಮಗೊಂದು ಆವರಣವನ್ನು ಮರ್ಯಾದೆಯ ಆವರಣವನ್ನು ತೋರಿಸಿದರು ಅಂತ ಧರ್ಮರಾಜಾದಿಗಳು ನೆಮ್ಮದಿಯಲ್ಲಿ ಇದ್ದರು ನಾವು 19ನೇ ಸಂಧಿಗೆ ಪ್ರವೇಶ ಮಾಡೋಣ ಕೇಳು ಜನಮೇ ಜಯ ಧರಿತ್ರಿ ಪಾಲನ ಕಾಲಗತಿ ಯಾರನ್ನು ಬಿಡುವುದಿಲ್ಲ ಅದು ಸಾಗುತ್ತಲೇ ಇರ್ತದೆ ನಾರದರು ಹೋದರು ದಿವಸ ಕೆಲವು ಕಳೆಯಿತು ಒಂದು ಮಧ್ಯರಾತ್ರಿ ಅರ್ಜುನನ ಅಂತಃಪುರದ ಬಾಗಿಲಿನಲ್ಲಿ ಬ್ರಾಹ್ಮಣರು ಮೊರೆ ಇಟ್ಟರಂತೆ ಅವರು ಬಂದು ಬೊಬ್ಬೆ ಹೊಡೆದರಂತೆ ನಮಗೆ ಕಳ್ಳರ ಬಾಧೆ ಇದೆ ನಮ್ಮ ಎಲ್ಲ ಸಂಪತ್ತನ್ನು ಕಳ್ಳರು ದೋಚಿಕೊಂಡು ಹೋಗ್ತಾ ಇದ್ದಾರೆ ಅಂತ ದೂರಿದರು ಅವರು ಇಂದ್ರಪ್ರಸ್ಥಕ್ಕೆ ಬಂದು ಬ್ರಾಹ್ಮಣರು ದೂರಿದರು ಅಂದರೆ ಧರ್ಮರಾಯನ ಆಡಳಿತದಲ್ಲಿ ಎಲ್ಲರೂ ಬ್ರಾಹ್ಮಣರು ಸಹಿತ ಶ್ರೀಮಂತರಾಗಿದ್ದರು ದಾನ ಧರ್ಮಾದಿಗಳನ್ನು ಪಡೆದು ಹಿಂದಿನ ಸಂಚಿಕೆಗಳಲ್ಲಿ ನಾನು ಹೇಳಿದ್ದೇನೆ ಕ್ಷತ್ರಿಯೈ ದಾರ್ಯತೆ ಚಾಪ ನಾರ್ಥ ಶಬ್ದೋ ಭವೇದಿತಿ ಕ್ಷತ್ರಿಯನ ಕೈಯಲ್ಲಿ ಬಿಲ್ಲಿರುವಂತಹದ್ದು ಆರ್ಥರನ್ನು ಸಂರಕ್ಷಿಸಲಿಕ್ಕೆ ಬೇಕಾಗಿ ಇರುವಂತಹದ್ದು ಜಾಗೃತನಾದ ಅರ್ಜುನ ಒಂದು ನಾವು ತಿಳಿಬೇಕಾದ್ದು ಬ್ರಾಹ್ಮಣರಿಗೆ ಗೊತ್ತುಂಟು ನಮ್ಮ ಬಾಧೆಯನ್ನು ತೀರಿಸಲಿಕ್ಕೆ ಅಂದರೆ ಕಳ್ಳರನ್ನು ಓಡಿಸಲಿಕ್ಕೆ ಸಾಮರ್ಥ್ಯ ಇರೋ ಅರ್ಜುನ ಅಂತ ಅವರಿಗೆ ಗೊತ್ತಿದೆ ಬೇರೆ ಯಾರ ಮನೆ ಬಾಗಿಲಿನಲ್ಲಿ ಅವರು ಕರೀಲಿಲ್ಲ ಬೊಬ್ಬೆಡಿಲ್ಲ ಯಾಕಿಲ್ಲ ಅಂದರೆ ಬಾಕಿದ್ದವರು ಅಸಮರ್ಥರು ಅಂತಲ್ಲ ಪ್ರಾರ್ಥನಾ ಯೋಗ್ಯತೆ ದೊಡ್ಡದು ಅದಕ್ಕೆ ಬೇಕಾಗಿ ಅವರು ಹೋದರು ತಕ್ಷಣ ಅರ್ಜುನ ಹೊರಟ ಆದರೆ ವ್ಯವಸ್ಥೆ ಹೇಗಿತ್ತು ಅಂದರೆ ಯಾವುದೇ ಒಂದು ದೇಶದ ರಕ್ಷಣಾ ವ್ಯವಸ್ಥೆ ಆಯುಧಗಳು
ಆ ದೇಶದ ಪ್ರಧಾನಿಯ ನಿಯಂತ್ರಣದಲ್ಲಿರಬೇಕು, ಆ ದೇಶದ ಅರಸನ ನಿಯಂತ್ರಣದಲ್ಲಿರಬೇಕಾದ ಮುಖ್ಯ ರಕ್ಷಣಾ ವ್ಯವಸ್ಥೆಗಳು ಇಲ್ಲದಿದ್ದರೆ ದೇಶದ ವಿರುದ್ಧ ಮುಗಿಬೀಳುವರು ಸೃಷ್ಟಿಯಾಗ್ತಾರೆ. ನಮಗದು ವರ್ತಮಾನದಲ್ಲಿ ಕಾಣುತ್ತದೆ, ರಾಜಕೀಯ ವಲಯದಲ್ಲದಿದೆ. ಅದು ಆ ಕಾಲದಲ್ಲಿ ನಿಯಂತ್ರಣ ಇತ್ತು. ಎಲ್ಲ ಆಯುಧಗಳು, ಈ ತಮ್ಮಂದಿರ ಆಯುಧಗಳು ಮತ್ತು ಇದು ಎಲ್ಲ ಮುಖ್ಯ ಆಯುಧಗಳು ರಕ್ಷಣಾ ವ್ಯವಸ್ಥೆಗಳು ಧರ್ಮರಾಯನ ನಿಯಂತ್ರಣದಲ್ಲಿತ್ತು. ಅದು ಇರಬೇಕಾದ ಮುಖ್ಯ ಅಂದರೆ ಧರ್ಮರಾಯನ ಸಜ್ಜಾಗ್ರಹ ಶಯನ ಮಂದಿರವನ್ನು ದಾಟಿ ಹೋಗಬೇಕು, ಆಯುಧವನ್ನು ಪರಿಗ್ರಹಿಸಬೇಕಿದ್ರೆ ಹೋಗಬೇಕಿದೆ ನಿಯಂತ್ರಣ. ಹೋದ, ಹೋಗುವಾಗ ಪ್ರತಿಹಾರಿ ಅಂದರೆ ಧರ್ಮರಾಯನ ಅಂತಃಪುರವನ್ನು ರಕ್ಷಿಸುವವ ಪ್ರತಿಹಾರಿ ಅವ ತಡೆದ ಎಲ್ಲಿಗೆ, ನಾನು ಆಯುಧವನ್ನು ಗ್ರಹಣ ಮಾಡಬೇಕು ಅಂತ ಹೇಳ್ತಾನೆ. ಈ ಸಮಯದಲ್ಲಿ ರಾಜರು ಪತ್ನಿಯೊಡನೆ ಏಕಾಂತದಲ್ಲಿದ್ದಾರೆ ಅಂತ ಒಂದು ಹೇಳಿದ, ಹೋಗಲಿಕ್ಕಿಲ್ಲ. ಅಯ್ಯೋ ದೇವರೇ, ನಾರದರು ನಿಬಂಧನೆ ಹೇಳಿದ್ದಾರೆ, ಏಕಾಂತ ಬಂಗಾದರೆ ತೀರ್ಥಯಾತ್ರೆ. ಆವಾಗ ಪಾಪಕರ್ಮಗಳು ದೋಷಗಳ ಗುರು ಲಘುವನ್ನು ನೋಡಬೇಕು ನಾವು, ಯಾವುದು ಪ್ರಧಾನ ಮತ್ತು ಯಾವುದು ಗೌಣ ಅಂತ ಯೋಚನೆ ಮಾಡಿದ ಅರ್ಜುನ. ಧರ್ಮರಾಯನ ಏಕಾಂತವನ್ನು ಭಂಗ ಮಾಡಿದರೆ ಅದಕ್ಕೆ ತೀರ್ಥಯಾತ್ರೆಯ ಪರಿಹಾರವನ್ನು ಹೇಳಿದ್ದಾರೆ. ಕಳ್ಳರ ಬಾಧೆಯನ್ನು ನಿವಾರಿಸದೇ ಇದ್ದರೆ ಅದಕ್ಕೆ ಪರಿಹಾರ ಏನು? ಅದಕ್ಕೆ ಪರಿಹಾರ ಇಲ್ಲ, ಮಹಾಪಾಪ ಬರ್ತದೆ. ಬ್ರಾಹ್ಮಣರಿಗಾದ ತೊಂದರೆಯನ್ನು ಬಾಧೆಯನ್ನು ನಿವಾರಿಸದೇ ಇದ್ದರೆ ಶಾಶ್ವತವಾದಂತಹ ಪಾಪ ಅದು, ಬ್ರಾಹ್ಮಣರ ಆಗ್ರಹಕ್ಕೆ ಕೋಪಕ್ಕೆ ಪಾತ್ರರಾಗುವಂತಾಗ್ತೇವೆ, ಅವರು ದುಃಖಕ್ಕೆ ಹೋಗ್ತಾರೆ, ಅದು ಹೋಗಕೂಡದು. ರಕ್ಷಣೆ ಮಾಡಬೇಕಾದ್ದು ಕ್ಷತ್ರಿಯನಿಗೆ ಧರ್ಮ ಅದು. ಈ ಗುರು ಲಘುವನ್ನು ನೋಡಿ, ಧರ್ಮರಾಯನ ಏಕಾಂತ ಭಂಗವಾದರೂ ತೊಂದರೆ ಇಲ್ಲ, ಆಯುಧ ಗ್ರಹಣ ಮಾಡ್ತೇನೆ ಅಂತ ಹೋಗ್ತಾನೆ. ಆಯುಧವನ್ನು ಸ್ವೀಕರಿಸಿ ಗ್ರಹಣ ಮಾಡಿ ಕಳ್ಳರನ್ನು ಅವರನ್ನಲ್ಲಿ ನಿವಾರಿಸ್ತಾನೆ, ಓಡಿಸ್ತಾನೆ. ಓಡಿಸಿ ಅವ ಬಂದು ಧರ್ಮರಾಯನ ಪಾದಕ್ಕೆ ನಮಸ್ಕರಿಸ್ತಾನೆ. ಆವಾಗ ಯಾಕೆ ಇಲ್ಲೇ ನಾನು ಏಕಾಂತ ಭಂಗ ಮಾಡಿದ್ದೇನೆ, ಒಂದು ಮಾತು ಧರ್ಮರಾಯ ಹೇಳಿದ, ಅಣ್ಣ ತಂದೆಗೆ ಸಮಾನ, ತಂದೆಯ ಏಕಾಂತಕ್ಕೆ ಮಕ್ಕಳು ಬಂದರೆ ಅಪರಾಧ ಅಲ್ಲ, ಮಕ್ಕಳ ಏಕಾಂತಕ್ಕೆ ತಂದೆ ಬರಕೂಡದು, ಇದು ಶಾಸ್ತ್ರ. ವಯಸ್ಸಿಗೆ ಬಂದ ಮಗಳ ತೊಡೆಯಲ್ಲಿ ತಂದೆ ತಲೆಯಿಟ್ಟು ಮಲಗಕೂಡದು, ಅದು ಶಾಸ್ತ್ರ. ಮಗಳ ಜೊತೆಗೂ ತಂದೆ ಏಕಾಂತದಲ್ಲಿ ಇರಬಾರದು, ಮನುಸ್ಮೃತಿ ಅದು, ಮನುಸ್ಮೃತಿ ಅದು. ಮನು ಬಹಳ ಸೊಗಸಾಗಿ ಜೀವನ ಧರ್ಮವನ್ನು ಹೇಳಿದ್ದಾನೆ. ಹಾಗೆ ನೀವು ಹೋಗಬೇಕಾದ್ರೆ ಇಲ್ಲ, ನಾನು ಅದನ್ನು ನೋಡಿದ್ದೌದು. ನಾರದರು ನಮಗೊಂದು ಪರಿಹಾರವನ್ನು ಹೇಳಿದ್ದಾರೆ, ನಾವೇ ಶಾಸನ ಮಾಡುವವನೇ ಶಾಸಕನೇ ಶಾಸನವನ್ನು ಅತಿಕ್ರಮಿಸಕೂಡದು, ಅವಾಗ ಬಾಕಿದ್ದ ಪ್ರಜೆಗಳು ಪಾಲಿಸುವುದಿಲ್ಲ. ನಾನು ಅದಕ್ಕೆ ಬೇಕಾಗಿ ನಾನು ಹೊರಡುತ್ತೇನೆ ಅಂತ ಎಲ್ಲರ ಆಶೀರ್ವಾದವನ್ನು ಪಡ್ಕೊಂಡು ತೀರ್ಥಯಾತ್ರೆಗೆ ಅರ್ಜುನ ಹೊರಡುತ್ತಾನೆ. ಧಾರುಣಿ ಪದಿಗೆ ಗಂಗಾತೀರ ಕೈದಿದನರ್ಜುನನು ಭಾಗೀರಥಿ ಸ್ನಾನ ಬಗ ವಿಶುದ್ಧ ವಿಗ್ರಹನ ದೂರದಲ್ಲಿ ಕಂಡು ಉರಗ ರಾಜಕುಮಾರಿ ಬರಿಸಿದಳೊಲವಿನಲಿ ಜಂಭಾರಿ ತನಯನ ನಿಳುಹಿದಳು ಪಾತಾಳ ಮಂದಿರಕ್ಕೆ ಇಳುಹಿದಳು ಪಾತಾಳ ಮಂದಿರಕ್ಕೆ. ಹಿರಿಯರಿಗೆಲ್ಲ ನಮಸ್ಕರಿಸಿ ಕಿರಿಯರಿಗೆ ಶುಭ ಹಾರೈಕೆಯನ್ನು ಪಡೆದು ಅರ್ಜುನ ತೀರ್ಥಯಾತ್ರೆಗೆ ಹೊರಡುತ್ತಾನೆ. ಧನುರ್ಬಾಣವನ್ನು ಹೊಂದಿಕೊಂಡು ಗಂಗಾ ನದಿಯಲ್ಲಿ ಸಾಕ್ತಾನಂತೆ, ಪುಣ್ಯವಾಹಿನಿ ಅವಳು ಗಂಗೆ. ಹಾಗೆ ಗಂಗಾ ನದಿಯಲ್ಲಿ ಸ್ನಾನಕ್ಕೆ ಇಳಿಯೋ ಹೊತ್ತಿಗೆ ಅವನನ್ನು ಯಾವಳ ಒಬ್ಬಳು ಎಳ್ಕೊಂಡು ಹೋಗ್ತಾಳೆ, ಗೊತ್ತಾಗಲಿಲ್ಲ. ಕಣ್ಣು ತೆರೆಯುವಾಗ ನಾಗಲೋಕ ಅದು, ನಾಗರಾಜನಾದಂಥ ಕೌರವ್ಯನ ಮಗಳು ಉಲೂಪಿ ಅಂತ ನನ್ನ ಹೆಸರು, ನಾನು ಸಂತಾನಾಪೇಕ್ಷೆಯಾಗಿ ನಿನ್ನನ್ನು ಕರ್ಕೊಂಡು ಬಂದಿದ್ದೇನೆ ಅಂತ ಅವಳು ನಾಚಿ ನೀರಾಗಿ ಅರ್ಜುನನತ್ತ ಪ್ರಾರ್ಥಿಸಿಕೊಡ್ತಾಳೆ. ಹಾಗೆ ನಾಗರಿಗೊಂದು ದಿವ್ಯವಾದಂಥ ಅರ್ಹತೆ ಉಂಟು. ವಾಸುಕಿ ಸಮುದ್ರ ಮಥನಕ್ಕೆ ಒಗ್ಗಿಕೊಂಡದ್ದು, ವಾಸುಕಿ ಹಗ್ಗವನ್ನಾಗಿ ಬಳಸಿದರು. ವಾಸುಕಿಯ ತ್ಯಾಗಕ್ಕೆ ಮೆಚ್ಚಿ ದೇವತೆಗಳ ಅನುಗ್ರಹವನ್ನು ಕೊಟ್ಟಿದ್ರು. ನಾಗ ಪರಂಪರೆಗೆ ಅವರಿಗೆ ಗರ್ಭಧಾರಣೆ ಇಲ್ಲ, ಸದ್ಯೋಜಾತತ್ವದ ಮಕ್ಕಳನ್ನು ಪಡೆಯುವಂತಹದ್ದು. 9 ತಿಂಗಳು ಹೊರಬೇಕಾಗಿಲ್ಲ, ಸಂಸರ್ಗ ಆದ ತಕ್ಷಣವೇ
ಮಕ್ಕಳನ್ನು ಹೆತ್ತು ಕೊಡುವಂತಹದ್ದು ಅರ್ಹತೆ ಇದ್ದು ಅದು ದಿವ್ಯ ಗರ್ಭ ನಾಗಲೋಕಕ್ಕಿದ್ದಂತಹದ್ದು. ಹಾಗೆ ಅಲ್ಲಿ ಉಲೂಪಿ ಪ್ರಾರ್ಥಿಸಿದಂತೆ ಅವಳಿಗೆ ಮಗನ ಅನುಗ್ರಹವನ್ನು ಅರ್ಜುನ ಮಾಡ್ತಾನೆ. ಇರಾವಂತ ಅಂತ ಅವನಿಗೆ ನಾಮಕರಣ ಆಯಿತು. ಹಾಗೆ ನಾಮಕರಣ ಮಾಡಿ ಅರ್ಜುನನನ್ನು ಪುನಃ ಗಂಗಾ ನದಿಯ ತಟಾಕಕ್ಕೆ ಅವಳು ಕಳುಹಿಸಿಕೊಡ್ತಾಳೆ. ಇಲ್ಲಿಗೆ ಮುಂದೆ ಹೋಗ್ತಾನೆ. ಪಾತಾಳ ಲೋಕದಿಂದ ಮುಂದೆ ಬಂದವನು ಎಲ್ಲ ಪಂಚ ಗೋದಾವರಿಗಳು ಅನೇಕ ತೀರ್ಥಗಳನ್ನು ಆರ್ಯಾವರ್ತಕ್ಕೆ ಪ್ರದಕ್ಷಿಣಾ ರೂಪವಾಗಿ ಸಾಗಿ 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 ಮುಂದೆ ಹೋಗ್ತಾನೆ. ಧನುಷ್ಕೋಡಿಯಲ್ಲಿ 5 ಜಲಾಶಯಗಳಿತ್ತಂತೆ, 5 ತೀರ್ಥ ಕುಂಡಗಳಿತ್ತು. ಅದರಲ್ಲಿ ಮುಳುಗುವಾಗ ಒಂದು ಮೊಸಳೆ ಅವನನ್ನು ಕಾಲಿಗೆ ಕಚ್ಚಿತು. ಪ್ರಯಾಸದಿಂದ ಎಳೆದು ಹೊರಗಾಗ್ತಾನೆ. ನೀರಿನಿಂದ ಮೇಲೆ ಬರುವಾಗ ಮೊಸಳೆ ಸುಂದರವಾದ ಸ್ಫುರದ್ರೂಪಿಯಾದ ಹೆಣ್ಣಾಗ್ತಾಳೆ. ಆಶ್ಚರ್ಯ ಆಯಿತು, ಯಾರ ಮನೇನು? ನನ್ನ ಹೆಸರು ಕುಬೇರನ ವಿಲಾಸಿನಿಯರಲ್ಲಿ ನಾನು ಒಬ್ಬಳು, ವರ್ಗ ಅಂತ ಅವಳ ಹೆಸರು. ಅವಳು ವನವಿಹಾರಾರ್ಥಿಯಾಗಿ ತನ್ನ ಸಖಿಯರ ಜೊತೆಗೆ ಅವಳು ಸುತ್ತಾಡುವಂಥದ್ದು. ಸುತ್ತಾಡುವಾಗ ತಪಸ್ವಿಯೊಬ್ಬನನ್ನು ಛೇಡಿಸ್ತಾರೆ ಅವರು. ಈ 5 ಮಂದಿ ಸೇರಿಕೊಂಡು ಅಂತರ್ಮುಖಿಯಾಗಿದ್ದವ ತಪಸ್ವಿ, ಅವನಲ್ಲಿ ಕಾಮವನ್ನು ಅಪೇಕ್ಷಿಸಿ ಅವರು ಛೇಡಿಸುವಂಥದ್ದು. ಅವನು ಶಾಪ ಕೊಡ್ತಾನೆ, ನೀವು ಮೊಸಳೆಯರಾಗಿ ಬಿದ್ದೀರಿ ಅಂತ. ಸಕಾಲದಲ್ಲಿ ನಾರದರು ಹೇಳ್ತಾರೆ, ನೀವು ದಕ್ಷಿಣದ ಧನುಷ್ಕೋಡಿಯ ಬಳಿಯಲ್ಲಿರುವಂತಹ ಕುಂಡಗಳಲ್ಲಿ ಬಿದ್ದುಕೊಂಡಿರಿ. ಶಾಪ ಕೊಟ್ಟಂತಹ ಮುನಿ ಅದಕ್ಕೆ ಹುರಿ ಶಾಪ ಹೇಳ್ತಾನೆ, 100 ವರ್ಷ ನೀವು ಬಿದ್ದುಕೊಂಡಿರಬೇಕು, ಇಲ್ಲಿಗೆ ಬರುವ ಮನುಷ್ಯರೇ ನಿಮಗೆ ಆಹಾರ, ಆದರೆ ಮುಂದೆ ತೀರ್ಥಯಾತ್ರೆಗೆ ಬರುವಂತಹ ಮಹಾವ್ಯಕ್ತಿಯಿಂದ ನಿಮಗೆ ಬಂಧನ ಬಿಡುಗಡೆ ಆಗ್ತದೆ. ಈ ಕಥೆಯನ್ನು ಹೇಳಿದ ಕ್ಷಣ ಉಳಿದ ಸರೋವರದಲ್ಲಿ ಮುಳುಗಿ ಆ ಮೊಸಳೆಯರನ್ನು ಮೇಲೆ ಹಾಕ್ತಾನೆ. 5 ದೇವನಾರಿಯರು ದಿವ್ಯ ದೇಹವನ್ನು ಧರಿಸಿ ಹೊರಟು ಹೋಗ್ತಾಳೆ. ಆ 5 ಕುಂಡಗಳಿಗೆ ನಾರಿ ತೀರ್ಥ ಅಂತ ಮುಂದೆ ಹೆಸರಾಗ್ತದೆ. ಮುಂದೆ ಬರ್ತಾನೆ ಅರ್ಜುನ. ಆಮೇಲೆ ಬರುವಂತಹದ್ದು ಪಾಂಡ್ಯ ದೇಶಕ್ಕೆ. ಅಲ್ಲಿ ಚಿತ್ರವಾಹನ ಎನ್ನುವ ರಾಜ, ಅವನ ಮಗಳು ಚಿತ್ರಾಂಗದೆ ಅಂತ ಹೆಸರು. ಪರಸ್ಪರ ಆಕರ್ಷಣೆಗೊಳ್ತಾರೆ ಉಪವನದಲ್ಲಿ. ಅವರು ಗಾಂಧರ್ವ ವಿಧಿಯಿಂದ ವಿವಾಹವಾಗುತ್ತಾರೆ. ಹಾಗೆ ಕೆಲವು ದಿವಸ ಅರ್ಜುನ ಅಲ್ಲಿ ಇರ್ತಾನೆ. ಹಾಗೆ ಅರ್ಜುನನ ಅನುಗ್ರಹದಿಂದ ಚಿತ್ರಾಂಗದೆ ಗರ್ಭವತಿಯಳಾಗ್ತಾಳೆ. ಅಲ್ಲಿಂದ ಅರ್ಜುನ ಹೊರಡ್ತಾನೆ ನಮಸ್ಕರಿಸಿ. ಅಲ್ಲಿ ಒಂದು ಕ್ರಮ ಇತ್ತು, ಪುತ್ರಿಕಾ ಪುತ್ರ ಧರ್ಮ, ಮಗಳ ಮಗನಿಗೆ ಸಿಂಹಾಸನವನ್ನು ಕೊಡುವಂಥದ್ದು ಒಂದು, ಇನ್ನು ಹೆಣ್ಣು ಮಗಳನ್ನೇ ಗಂಡು ಮಕ್ಕಳಂತೆ ಅಲ್ಲಿ ಸಾಕುವ ಕ್ರಮ ಇತ್ತು. ಚಿತ್ರಾಂಗದೆಗೆ ಗಂಡುಡುಗೆಯಿಂದ ತಂದೆ ಚಿತ್ರವಾಹನ ಸಾಕಿದನಂತೆ, ಗಂಡುಡುಗೆಯಿಂದ ಮಗಳಿಗೆ, ಅದು ಪುತ್ರಿಕಾ ಪುತ್ರ ಧರ್ಮ. ಮತ್ತು ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನಿಗೆ ಸಿಂಹಾಸನ ಕೊಡುವಂತಹದ್ದು ಪದ್ಧತಿ. ಅಲ್ಲಿ ಬಬ್ರುವಾಹನನೆಂಬ ಮಗನನ್ನು ಅರ್ಜುನ ಪಡೆಯುತ್ತಾನೆ. ಪುತ್ರಿಕಾ ಪುತ್ರ ಧರ್ಮದಂತೆ ಹೆಂಡತಿ ಅನ್ನುವತ್ತು ಮಗನನ್ನು ತನ್ನ ಮಾವನಿಗೆ ಒಪ್ಪಿಸಿ ಅರ್ಜುನ ತೀರ್ಥಯಾತ್ರೆಯಲ್ಲಿ ಸಾಗುತ್ತಾ ಸಾಗುತ್ತಾ ಮುಂದೆ ಬರ್ತಾನೆ. ಅನೇಕ ಕಡೆಗಳಲ್ಲಿ ಹರಿಹರೇಶ್ವರ ಕ್ಷೇತ್ರ ಹೇಳ್ತಾರೆ, ಇನ್ನು ಅನೇಕ ಎಲ್ಲ ನಮ್ಮ ಆರ್ಯಾವರ್ತದ ಕ್ಷೇತ್ರಗಳಲ್ಲಿ ತೀರ್ಥಸ್ಥಾನಗಳನ್ನು ಮಾಡಿ ಅರ್ಜುನ ಸಾಗುತ್ತಾ ಸಾಗುತ್ತಾ ಮುಂದೆ ಬರ್ತಾನೆ. ಮುಂದೆ ಪ್ರವೇಶ ಮಾಡುವಂತಹದ್ದು ದ್ವಾರಕೆಗೆ. ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ. ಈ ಸಂಚಿಕೆಗೆ ಮಂಗಲವನ್ನು ಹಾಡೋಣ. ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ಕೃಚ್ಛಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ ಮೇದಿನಿಯ ನೊಲಿದಿತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲಬಹುದು ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ ಭಾರತದೊಳೊಂದಕ್ಷರವ ಕೇಳ್ದರಿ